ದೇವಸ್ಥಾನಕ್ಕೆ ಹೋಗಬೇಕು, ಕಾರ್ ಬೇಕು. ಸೊ ಕಾರ್ ತೊಗೊಂಡು ಹೋದ್ರೆ ದೇವಸ್ಥಾನ ಮುಟ್ಟಿದ್ರಿ, ಆಮೇಲೆ ಕಾರಿನ ಅಗತ್ಯ ಇಲ್ಲ, ಕಾರಲ್ಲಿ ಕುತ್ಕೊಂಡು ದೇವಸ್ಥಾನ ಒಳಗೆ ಹೋಗ್ಲಿಕ್ಕೆ ಆಗಲ್ಲ, ಕಾರ್ ಬಿಡಬೇಕು ಒಳಗೆ ಹೋಗಬೇಕು. ಆತ್ಮದಾನ ಬಂದರೆ ಒಳ್ಳೆ ಸಂಸ್ಕಾರಗಳು ಕೆಟ್ಟ ಸಂಸ್ಕಾರಗಳು ಎರಡೂ ಅಗತ್ಯ ಇಲ್ಲ, ಆದರೆ ಆತ್ಮದಾನ ಬರಬೇಕಾದ್ರೆ ಒಳ್ಳೆ ಸಂಸ್ಕಾರಗಳು ಬೇಕು, ಅಂದರೆ ಆ ಕಡೆ ಮನಸ್ಸು ಹೋಗಬೇಕಾದ್ರೆ. ಅದಕ್ಕೆ ಹೇಳ್ತಾರೆ ಒಳ್ಳೆ ಸಂಸ್ಕಾರ ಅಂದರೆ ಬಂಗಾರದ ಬೇಡಿ, ಕೆಟ್ಟ ಸಂಸ್ಕಾರ ಅಂದರೆ ಕಬ್ಬಿಣದ ಬೇಡಿ. ಸೊ ಬಂಗಾರದ ಬೇಡಿ ಕಬ್ಬಿಣದ ಎರಡು ಬೇಡಿ ಬಂದಂಗೆ. ಆದರೆ ಆ ಒಳ್ಳೆ ಸಂಸ್ಕಾರಗಳೇನಾಗುತ್ತೆ, ಮನಸ್ಸು ಪರಿಶುದ್ಧ ಆಗಿ ಶುದ್ಧ ಆಗಿ ಆತ್ಮನ ಕಡೆ ಮನಸ್ಸು ಹೋಗ್ತದೆ. ಆಮೇಲೆ ಆತ್ಮಜ್ಞಾನದ ಏನು, ಮನಸ್ಸನ್ನು ದಾಟುತ್ತಾನೆ ಸಂಸ್ಕಾರಗಳು, ಮನಸ್ಸು ಹೌದು ಮನಸ್ಸುಗಳು ಹೋಗುತ್ತೆ ಕಡೆಗೆ, ಅಲ್ಲಿ ಸೇರಿದ ಮೇಲೆ ಆ ಸಂಸ್ಕಾರದ ಅಗತ್ಯ ಇಲ್ಲ, ವೆಹಿಕಲ್ ಅಗತ್ಯ ಇಲ್ಲ, ಸೇರುವವರಿಗೆ ಬೇಕು ವೆಹಿಕಲ್. ಯಾಕಂದ್ರೆ ಮನಸ್ಸಿಗೆ ಸಂಬಂಧಪಟ್ಟದ್ದು ಸಂಸ್ಕಾರ ಅನ್ನೋದು, ಜ್ಞಾನ ಅನ್ನೋದು ಮನಸ್ಸನ್ನು ಮೀರಿದ್ದು. ಈಗ ಮಹಾವಾಕ್ಯ ಗ್ರೇಟ್ ಸೇಯಿಂಗ್ಸ್ ಅಂತ ಹಲವಾರು ವೇದಗಳು, ದೇರ್ ಆರ್ ಮೆನಿ ವೇದ, ಮೇದ ವೇದ, ಋಗ್ವೇದ, ಯಜುರ್ವೇದ, ಸಾಮವೇದ, ವೇದ ಅಥರ್ವಣ ವೇದ, ಆ ವೇದಗಳಲ್ಲಿ ಹಲವಾರು ವಿಷಯಗಳು, ದೇರ್ ಆರ್ ಮೆನಿ ಸಬ್ಜೆಕ್ಟ್ಸ್ ಆರ್ ದೇರ್ ಇನ್ ದಟ್. ಈಚ್ ವೇದ ಕಂಟೈನ್ಸ್ ಥೌಸಂಡ್ಸ್ ಆ್ಯಂಡ್ ಥೌಸಂಡ್ಸ್ ಆಫ್ ಶ್ಲೋಕಾಸ್, ಸಾವಿರಾರು ಶ್ಲೋಕಗಳು, ಅದು ನಾಲ್ಕು ವೇದಗಳು. ಆ ವೇದಗಳು ಏನು ಹೇಳ್ತವೆ ಅದು ಜನರಿಗೆ ಸಾಮಾನ್ಯ ಜನರಿಗೆ ಅರ್ಥ ಆಗಲ್ಲ ಅಂತ, ಅರ್ಥ ಆಗಲಿ ಅಂತ ಪುರಾಣಗಳು, 18 ಪುರಾಣಗಳು, ಎಕ್ಸ್ಪ್ಲನೇಷನ್ ಆಫ್ ವೇದಾಸ್ ಥ್ರೂ ಪುರಾಣಾಸ್. ದೆನ್ ಆ ವೇದಗಳ ತಾತ್ಪರ್ಯ ಅಂದರೆ ಸಮ್ಮರಿ, ಟು ಅಂಡರ್ಸ್ಟ್ಯಾಂಡ್ ದಿ ಎಸೆನ್ಸ್ ಆಫ್ ವೇದಾಸ್ ದರ್ ಇಸ್ ಎ ಸಮ್ಮರಿ ರಿಕ್ವೈರ್ಡ್. ದ ಸಮ್ಮರಿ ಈಸ್ ಕಾಲ್ಡ್ ಉಪನಿಷತ್. ಓಕೆ, ಈಚ್ ವೇದ ಹ್ಯಾಸ್ ಎ ಉಪನಿಷತ್, ಉಪನಿಷತ್ಸ್ ಅದು. ಸೊ ದರ್ 108 ಉಪನಿಷತ್, 108 ಉಪನಿಷತ್ಗಳು. ಸೊ ಸಮ್ಮರಿ ಆಫ್ ಉಪನಿಷತ್ ಇಸ್ ಭಗವದ್ಗೀತ. ಓಕೆ, ಎಲ್ಲ ಉಪನಿಷತ್ಗಳ ಸಮ್ಮರಿ ಭಗವದ್ಗೀತ. ಸೊ ಎಷ್ಟಾಯಿತು, ಅನಂತ. ಸೋ ಮೆನಿ. ಓಕೆ, ಈ ಅನಂತವಾದ ಉಪನಿಷತ್ತು, ಅನಂತವಾದ ವೇದಗಳು, ಉಪನಿಷತ್ಗಳು, ಅದನ್ನು ತಿಳ್ಕೊಂಡು ಉದ್ಧಾರ ಆಗ್ತಾರೆ, ಸಾಧ್ಯ ಇದೆಯಾ ಅಂತ ಪ್ರಶ್ನೆ. ಇಸ್ ಇಟ್ ಪಾಸಿಬಲ್ ಪ್ರಾಕ್ಟಿಕಲಿ? ನಾಟ್ ಪಾಸಿಬಲ್. ಸೊ ವಿ ಹ್ಯಾವ್ ಟು ಫೋಕಸ್ ಆನ್ ದಿ ಸಮ್ಮರಿ ಎಸೆನ್ಷಿಯಲ್, ಅದು ಏನು ಸಾರಾಂಶ ಏನು ಹೇಳ್ತವೆ ಅಂತ. ರೈಟ್, ಎಲ್ಲ ತಿಳ್ಕೊಂಡು ನಾನು ಉದ್ಧಾರ ಆಗ್ತಾರೆ ಆಗಲ್ಲ ನಮ್ಮ ಕೈಲಿ, ಅಷ್ಟೊಂದು ಅದು ಅನಂತ, ಅದು ಮುಗಿಯಲ್ಲ ಅದು. ಸೊ ಎಲ್ಲ ವೇದಗಳ ಸಾರಾಂಶ ಅದರಲ್ಲಿ ಉಪನಿಷತ್ತುಗಳಲ್ಲಿದೆ, 108 ಉಪನಿಷತ್ತುಗಳು, 108 ಉಪನಿಷತ್ತುಗಳ ಸಾರಾಂಶ ಅಲ್ಲಿ ಭಗವದ್ಗೀತೆಯಲ್ಲಿದೆ. ಓಕೆ, ಭಗವದ್ಗೀತೆ 760 ಶ್ಲೋಕ ಇದ್ದಾವೆ. ಆ ಭಗವದ್ಗೀತೆ ಸಾರಾಂಶ ಎಲ್ಲಿದೆ? ವೆರ್ ಇಸ್ ದ ಸಮ್ಮರಿ ಆಫ್ ಭಗವದ್ಗೀತಾ ಟೀಚಿಂಗ್ಸ್? ಸೊ ಫೈನಲ್ ನಮಗೇನೋ ಎಕ್ಸಾಮ್ ಪಾಸ್ ಆಗಬೇಕಾದ್ರೆ ಒಂದು ಸ್ಲಿಪ್ಪಲ್ಲಿ ಏನು ಆನ್ಸರ್ ಅಂತ ಬರೋದು ಸಾಕಷ್ಟೇ ಅನ್ಬೇಕು. ವಾಟ್ ಇಸ್ ದ ಆನ್ಸರ್ ರಿಕ್ವೈರ್ಡ್ ಫಾರ್ ಅಸ್? ಆ ಭಗವದ್ಗೀತೆ ಸಾರಾಂಶ ಏನು? ಭಗವದ್ಗೀತೆಯಲ್ಲಿ 760 ಶ್ಲೋಕ ಇದೆ, ಆ ಭಗವದ್ಗೀತೆ ಸಾರಾಂಶ 40 ಶ್ಲೋಕಗಳು, ಅದು ರಮಣ ಮಹರ್ಷಿಗಳು ಉಪದೇಶ ಸಾರ. 40 ಶ್ಲೋಕಾಸ್ ರಮಣ ಮಹರ್ಷಿ ಉಪದೇಶ ಇರ್ತಾರೆ. ಆಯಿತಾ, ಎಷ್ಟು ಲಕ್ಷ ಶ್ಲೋಕಗಳು ಉಪನಿಷತ್ಗಳು, ಕೆಲವು ಸಾವಿರ ಶ್ಲೋಕಗಳು, ಸಾರಿ ಲಕ್ಷ ಶ್ಲೋಕಗಳು ವೇದಗಳು, ಕೆಲವು ಸಾವಿರ ಶ್ಲೋಕಗಳು ಉಪನಿಷತ್ತು, 760 700 ಶ್ಲೋಕಗಳು ಭಗವದ್ಗೀತ, 40 ಶ್ಲೋಕಗಳು ರಮಣ ಮಹರ್ಷಿಗಳ ಸಾರಾಂಶ. ಆಯಿತಾ, ಆ 40 ಅದು ನಮ್ಗೆ ಭಾಳ ಹೆವಿ ಆಯಿತು. ಈವನ್ ದಟ್ 40 ಶ್ಲೋಕಸ್ ಆರ್ ಹೆವಿ. ಸೊ ನಾವು 3 ವಾಕ್ಯಾಸ್, ಹಾಂ, ಮೂರೇ ವಾಕ್ಯದಲ್ಲಿ ಏನದು, ಅದನ್ನು ಮಹಾವಾಕ್ಯಗಳು ಅಂತ ಹೇಳ್ತಾರೆ. ಪ್ರಜ್ಞಾನಂ ಬ್ರಹ್ಮ, ತತ್ವಮಸಿ ಮತ್ತು ಅಹಂ ಬ್ರಹ್ಮಾಸ್ಮಿ ಅಂತ ಮೂರು ವಾಕ್ಯಗಳು. ರೈಟ್, ಈ ಮೂರು ವಾಕ್ಯಗಳ ಸಾರಾಂಶ ಏನು?
ವಾಟ್ ಇಸ್ ಸಮ್ಮರಿ ಆಫ್ ದಿಸ್ ಮೂರು ವಾಕ್ಯಗಳ ಸಾರಾಂಶ? ಅಷ್ಟೇ, ದಿ ಸಮ್ಮರಿ ಆಫ್ ದೀಸ್ ತ್ರೀ ವಾಕ್ಯಸ್ ಈಸ್ ನಾನು, ನಾನೆಂಬುದು, ನಾನಲ್ಲ, ಇದೇಹ, ಮನಬುದ್ಧಿ, ನಾನಲ್ಲ, ಸಚ್ಚಿದಾನಂದ ಆತ್ಮ, ಶಿವನಾನು ನಾನೇ, ಶಿವೋಹಂ ಶಿವೋಹಂ. ಇದು ಮೂರು ವಾಕ್ಯಗಳ ಸಾರಾಂಶ. ಈ ವಾಕ್ಯದ ಸಾರಾಂಶ ಏನು? ಇನ್ನೊಂದಿದೆ, ತತ್ವಮಸಿ ಇದೆ, ಅಹಂ ಬ್ರಹ್ಮಾಸ್ಮಿ ಇದೆ, ಪ್ರಜ್ಞಾನ ಬ್ರಹ್ಮ ಇದೆ, ಸರ್ವಂ ಕಲೋ ಇದೆ ಬ್ರಹ್ಮ. ನೆಕ್ಸ್ಟ್ ವಾಕ್ಯ ಇದೆ, ನಾನು ನಾನೆಂಬುದು ನಾನಲ್ಲ, ಇದರ ಸಾರಾಂಶ ಏನು? ನಾನು ಅಷ್ಟೇ, ಫೈನಲಿ ಆಯ್ತಾ, ನಾನು. ಇವನ್ ದಿ ಎಸೆನ್ಸ್ ಆಫ್ ದಟ್ ಈಸ್ ಐ. ಸೊ ಫೈನಲಿ ಆಲ್ ವೇದಾಸ್, ಉಪನಿಷತ್ಸ್, ಎವ್ರಿಥಿಂಗ್ ಸಮರಿ ಕಮ್ಸ್ ಟು ಐ. ಅದಕ್ಕೆ ರಮಣ ಮಹರ್ಷಿ ಒಂದೇ ಒಂದು ಪ್ರಶ್ನೆ ಯಾವುದು ಇದೆ, ನಾನು ಯಾರು? ಅದೇ ಸಾಧನೆ, ನಾನು ಯಾರು, ಹೂ ಆಮ್ ಐ, ಯಾವುದಕ್ಕೆ ಇಷ್ಟೆಲ್ಲಕ್ಕೆ. ಸೊ ಏನು ಅಷ್ಟೆಲ್ಲ ಕಷ್ಟಪಟ್ಟು ಎಲ್ಲ ವೇದಗಳು, ಉಪನಿಷತ್ಗಳು, ಬ್ರಹ್ಮಸೂತ್ರ, ಭಗವದ್ಗೀತೆ ಓದಿ 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 ಆಯಿತಾ, ಅದ್ರ ಬದಲು ಅದ್ರ ಉಪನಿಷತ್ಗೆ ಓದಿ. ಉಪನಿಷತ್ ಓದಿ ಆಗಲ್ಲ, ಆದರೆ ಮಾಡಿ, ಇನ್ಸ್ಟ್ ಆಫ್ ಗೆಟಿಂಗ್ ಎಸೆನ್ಸ್ ಆಫ್ ದಟ್ ರೀಡ್ ಭಗವದ್ಗೀತೆ ಉಪನಿಷತ್ಸ್. ಎಸೆನ್ಸ್ ಆಫ್ ಉಪನಿಷತ್ ರೀಡ್ ಭಗವದ್ಗೀತ. ಎಸೆನ್ಸ್ ಆಫ್ ಭಗವದ್ಗೀತೆ ಯು ರೀಡ್ ರಮಣ ಮಹರ್ಷಿಗಳ ಉಪದೇಶ ಸಾರ, ಓಕೆ. ಎಸೆನ್ಸ್ ಆಫ್ ದ್ಯಾಟ್ ಯು ರೀಡ್ ಫೋರ್ ಮಹಾವಾಕ್ಯಸ್. ಎಸೆನ್ಸ್ ಆಫ್ ದ್ಯಾಟ್ ಏಸ ನಾನು, ನಾನೆಂಬುದು ನಾನಲ್ಲ, ಐ ಆಮ್ ದಿ ಕಾನ್ಷಿಯಸ್ನೆಸ್. ಎಸೆನ್ಸ್ ಆಫ್ ದ್ಯಾಟ್ ಈಸ್ ಹೂ ಆರ್ ಯು, ಯಾರು ನೀನು? ಅದರ ಸಾರಾಂಶ ಏನು? ನಾನು ನಾನೇ. ಸಮ್ಮರಿ ಅಲ್ಲಿ ಬರಬೇಕು, ರೈಟ್. ಈಗ ಮಹಾವಾಕ್ಯಗಳನ್ನ ನೋಡೋಣ. ಪ್ರಜ್ಞಾನಂ ಬ್ರಹ್ಮ ಅಂದರೆ ಭಗವಂತ ಅಂತ ಹೇಳ್ತೇವೆ ನಾವು. ಭಗವಂತ ಅಂದರೆ ಭಗವಂತ, ದಿ ಗಾಡ್, ದಿ ಡಿವೈನ್, ಬ್ರಹ್ಮನ್ ಅಂತ ಹೇಳ್ತೇವೆ ನಾವು. ಅದು ಯಾರು ಅಂತ ಪ್ರಶ್ನೆ. ಸೊ ನಮ್ಮಲ್ಲಿ ಬೇಗ ಬೇಗ ಕಲ್ಪನೆ ಇದ್ದವು, ಭಗವಂತ ಅಂದರೆ ಹಾಗಿರ್ತಾನೆ ಹೀಗಿರ್ತಾನೆ ಅಂತ. ದ ಡಿವೈನ್, ವಿ ಹ್ಯಾವ್ ಎ ಲಾಡ್ ಆಫ್ ಕಾನ್ಸೆಪ್ಟ್ಸ್, ಇಟ್ಸ್ ಲೈಕ್ ದಿಸ್. ಬಟ್ ವೇದಾಸ್ ಹ್ಯಾವ್ ಓನ್ಲಿ ಒನ್ ಅಂಡರ್ಸ್ಟ್ಯಾಂಡಿಂಗ್, ಬ್ರಹ್ಮನ್ ಆರ್ ದ ಡಿವೈನ್ ಈಸ್ ಅವೇರ್ನೆಸ್, ಅರಿವು, ರೈಟ್, ಅರಿವು. ಅದೇ ಭಗವಂತ. ಯಾಕೆ ನೀವು ಭಗವಂತನ ಕಾಣಬೇಕು ಅಂದರೆ ನಿಮ್ಗೆ ಹಲವಾರು ಪ್ರಯತ್ನಗಳು, ಆ ರೀತಿ ಕಲ್ಪನೆ, ಈ ಕಲ್ಪನೆ, ಆಲ್ ಇಮ್ಯಾಜಿನೇಷನ್ಸ್, ಓಕೆ. ಸೊ ದೆನ್ ಯು ಸ್ಟಾರ್ಟಿಗೆ ಸ್ಟ್ಯಾಚು, ವಿಗ್ರಹ, ಆ್ಯಂಡ್ ಡು ಪೂಜಾ. ಸೊ ದಟ್ ಇಸ್ ಆಲ್ಸೋ ಇಮ್ಯಾಜಿನೇಷನ್, ಕಲ್ಪನೆ. ಆ ಕಲ್ಪನಾ ಲೋಕ ನೀವು ಹೊರಗೆ ಯಾವಾಗ ಬರ್ತೀರಾ? ವೆನ್ ವೆನ್ ಯು ವೆನ್ ಯು ಕಮ್ ಔಟ್ ಆಫ್ ಇಮ್ಯಾಜಿನೇಷನ್ ವರ್ಲ್ಡ್, ರೈಟ್. ನೋ ನೋ, ಒನ್ ಡೇ ಐ ವಿಲ್ ರಿಯಲೈಸ್ ಗಾಡ್ ಫ್ರಮ್ ಇಮ್ಯಾಜಿನೇಷನ್. ಹೋಗಿ ಇಲ್ಲಿ ಕೊಟ್ಟರು ರಿಯಾಲಿಟಿ, ಕಲ್ಪನೆಯಿಂದ ಸತ್ಯ ಕಡೆ ಹೇಗೆ ಹೋಗ್ತೀರಾ? ಎಷ್ಟು ಕಲ್ಪನೆಯಿಂದ, ಕಲ್ಪನೆಯಿಂದ ಎಷ್ಟು ಧ್ಯಾನ ಮಾಡಿ ಸತ್ಯದ ಕಡೆ ಹೋಗಿ ಹೋಗ್ಬೇಕಾಗುತ್ತೆ? ಕಲ್ಪನೆ ಶುರು ಮಾಡಿ ಸತ್ಯದ ಕಡೆ ಹೋಗ್ಲಿಕ್ಕಾಗತ್ತಾ? ಈಗ ನೋಡಿ, ಜನ ಏನು ಮಾಡ್ತಾರೆ, ಒಂದು ಭಗವಂತನ ವಿಗ್ರಹ ತಗೊಳ್ತಾರೆ, ದೇ ವಿಲ್ ಟೇಕ್ ದಿ ಇಮ್ಯಾಜಿ ಫಾರ್ಮ್ ಆ್ಯಂಡ್ ಮೇಕ್ ಇಟ್ ಆನ್ ದ್ಯಾಟ್. ಫ್ರಮ್ ದ್ಯಾಟ್ ವಿಲ್ ದೇ ಅಂಡರ್ಸ್ಟ್ಯಾಂಡ್ ದ ರಿಯಾಲಿಟಿ, ಇಸ್ ಇಟ್ ಪಾಸಿಬಲ್? ಬಿಕಾಸ್ ಸ್ಟಾರ್ಟಿಂಗ್ ಪಾಯಿಂಟ್ ಇಸ್ ಇಮ್ಯಾಜಿನೇಷನ್, ಶುರುವಾಗೋದು ಕಲ್ಪನೆಯಿಂದ. ಸೊ ಆ ಇಮ್ಯಾಜಿನೇಷನ್ ಏನಾಗುತ್ತೆ, ಭಗವಂತ ಹೀಗಿದ್ದಾನೆ, ಹಾಗಿದ್ದಾನೆ, ಅವನು ಆ ಮಾಡ್ತಾನೆ, ಹೀಗೆ ಮಾಡ್ತಾನೆ, ಏನೋ ಕಲ್ಪನೆಗಳು, ಹಲವಾರು ಕಲ್ಪನೆಗಳು ಸ್ಟಾರ್ಟಿಂಗ್ ಪಾಯಿಂಟ್. ಆ ಕಲ್ಪನೆಯಿಂದ ಹೊರಗೆ ಹಾಗೆ ಬರ್ತೀರಪ್ಪ, ಧ್ಯಾನ ಮಾಡಿ, ಧ್ಯಾನ ಮಾಡಿ ಅಲ್ಲಿಂದ ಹೊರಗೆ ಬರ್ಲಿಕ್ಕೆ ಆಗುತ್ತಾ ಕಲ್ಪನೆಯಿಂದ? ಹ್ಮ್,
ಅರ್ಥ ಆಗುತ್ತಾ? ಸೊ ಎಲ್ಲ ಭಗವಂತನ ರೂಪಗಳು ನಿಮ್ಗೆ ಏನು ಮಾಡಿದ್ರೆ ಧ್ಯಾನ ಮಾಡಲಿಕ್ಕೆ ಒಂದು ಕಲ್ಪನೆ ಕೊಟ್ಟಿದ್ದಾರೆ. ಇಮ್ಯಾಜಿನೇಷನ್ ಇಸ್ ಗಿವನ್ ಫಾರ್ ಯು ಟು ಮೆಡಿಟೇಟ್. ಸೊ ಕಡೆಗೆ ಏನಾಗಿದೆ, ಓಕೆ ಭಗವಂತನ ರೂಪ ಹಾಗಿಲ್ಲಪ್ಪ, ನಿರಾಕಾರ ಅಂತ ಹೇಳಿಕ್ಕೆ ಒಂದು ಶಿವಲಿಂಗನೂ ಕೊಟ್ಟಿದ್ದಾರೆ, ಲಿಂಗ ರೂಪ ಆಕಾರ ಇಲ್ಲಪ್ಪ ಅಂತ. ಬಟ್ ಫ್ರಮ್ ದ್ಯಾಟ್ ಯು ಹ್ಯಾವ್ ಟು ಕಮ್ ಟು ದ ರಿಯಲ್ ರಿಯಾಲಿಟಿ, ರೈಟ್? ಸೊ ಹೇಗೆ ಮಾಡ್ತೀರಾ, ಹೌ ಡು ಯು ಗೋ ಗೋ ಟು ಫ್ರಮ್ ದ್ಯಾಟ್? ಓನ್ಲಿ ವೇ ಇಸ್ ಜ್ಞಾನ. ಜ್ಞಾನ ಬಿಟ್ಟರೆ ಬೇರೆ ದಾರಿ ಇಲ್ಲೇ ಇಲ್ಲ. ಅವೆಲ್ಲ ಎಲ್ಲಿವರೆಗೆ ಮಾಡ್ತೀವಿ, ಸಾಧನೆಯಲ್ಲಿ ಒಂದು ಹತ್ತೆ ಹೊತ್ತೆ ಉಳ್ಳಿಕ್ಕೆ ಸಹಾಯ ಮಾಡ್ತವೆ. ಅಂದರೆ ಮನಸ್ಸು ಸ್ವಲ್ಪ ಶುದ್ಧ ಆಗುತ್ತೆ, ಮನಸ್ಸು ಫೋಕಸ್ ಆಗುತ್ತದೆ. ಆದರೆ ಆ ಮನಸ್ಸು ದಾಟಿ ಹೋಗಬೇಕಲ್ಲ, ಡೌಟ್ ಗೋ ಬಿಯಾಂಡ್ ದಟ್ ಮೈಂಡ್. ಫ್ರಮ್ ಇಮ್ಯಾಜಿನೇಷನ್ ಟು ಗೋ ಟು ರಿಯಾಲಿಟಿ, ದೇರ್ ಆಲ್ ಹೆಲ್ಪ್ಫುಲ್ ಟು ಎಸ್ ಎಕ್ಸ್ಟೆಂಡ್ ಜರ್ನಿ. ಸೊ ಅಪ್ ಟು ಸಮ್ ಪಾಯಿಂಟ್ ದೇ ಕ್ಯಾನ್ ಟೇಕ್ ಯು, ಓಕೆ? ಇಟ್ ವಿಲ್ ಹೆಲ್ಪ್ ಯು ಟು ಫೋಕಸ್ ಯುವರ್ ಮೈಂಡ್, ಇಮ್ಯಾಜಿನ್, ರೈಟ್? ಯು ಕ್ಯಾನ್, ಇಫ್ ಯು ಇಮ್ಯಾಜಿನ್ ಗಾಡ್ ಈಸ್ ಎ ಪರ್ಸನ್, ಸೊ ದೆನ್ ಯು ಫೀಲ್ ಮೋರ್ ಕನೆಕ್ಟೆಡ್, ಭಗವಂತನೊಟ್ಟಿಗೆ ಸಂಬಂಧ ಇದ್ದಾಗೆ ಅಂತ ಅನುಭವತ್ತೆ. ಆದರೆ ಅದು ಅಲ್ಲೂ ಕಲ್ಪನೆ ದಾಟಿ ಹೋಗಬೇಕಲ್ಲ, ಅದು ಕೇವಲ ಜ್ಞಾನ ಸಾಧನೆ, ಬೇರೆ ಜ್ಞಾನ ಇದೆ, ಆತ್ಮವಿಚಾರ ಅಷ್ಟೇ. ಮತ್ತೆ ಇನ್ಯಾವ ಥರ ಹೋಗಿ, ನಾನು ಯಾರು ಅಂತ ವಿಚಾರ ಅಷ್ಟೇ. ಮತ್ತೆ ಇನ್ನೊಂದು ಬ್ರಹ್ಮಜ್ಞಾನ ಬಿಟ್ಟು ಸ್ವಲ್ಪ ಇಲ್ಲ ಹೋಗುತ್ತೆ ಗಾಡಿ. ಆತ್ಮವಿಚಾರ, ನಾನು ಯಾರು, ಆಯಿತಾ? ಆ ವಿಚಾರ ಬಂದಾಗಲೇ ನಿಮಗೆ ಭಗವಂತನ ಜ್ಞಾನ. ಆ ನಾನು ಓನ್ಲಿ ಸೆಲ್ಫ್ ಎನ್ಕ್ವೈರಿ ಕ್ಯಾನ್ ಟೇಕ್ ಯು ಫ್ರಮ್ ಇಮ್ಯಾಜಿನೇಷನ್ ಟು ರಿಯಾಲಿಟಿ, ಓಕೆ? ಸೊ ಅದಕ್ಕೆ ವೇದಗಳು ಹೇಳ್ತವೆ, ಬ್ರಹ್ಮ ಅಥವಾ ಭಗವಂತ ಅಂದರೆ ಅರಿವು ಅಂತ ಹೇಳ್ತವೆ, ಅರಿವು ಅಂತ, ಓಕೆ? ಈಗ ಅರಿವು ಅಂದರೆ ಕಲ್ಪನೆ ನಮಗೆ, ಇಫ್ ಐ ಟೆಲ್ ಬ್ರಹ್ಮನ್ ಆರ್ ಗಾಡ್ ಈಸ್ ಅವೇರ್ನೆಸ್, ನಾವು ಈಸ್ ಅವೇರ್ನೆಸ್ ಇಮ್ಯಾಜಿನೇಷನ್ ಫಾರ್ ಯು? ಅರಿವು ಅಂದ್ರೆ ನಿಮ್ಮ ಕಲ್ಪನೆನೋ? ಈಗ ನಾನು ಹೇಳ್ತೇನೆ, ಒಂದು ಕೆಲಸ ಮಾಡಿ, ಭಗವಂತ ಕೃಷ್ಣನ ರೂಪದಲ್ಲಿ ನಿಮ್ಮ ಮುಂದಿದ್ದಾನೆ ಅಂತ ಕಲ್ಪನೆ ಮಾಡಿ. ಇಮ್ಯಾಜಿನ್ ಗಾಡ್ ಈಸ್ ಕೃಷ್ಣ, ಓಕೆ, ರೈಟ್? ಸೊ ಕ್ಯಾನ್ ಯು ವಿಜುವಲೈಸ್ ಕ್ಲಿಯರ್ಲಿ, ಕಲ್ಪನೆ ಮಾಡಲಿಕ್ಕಾಗುತ್ತೆ ಸ್ಪಷ್ಟವಾಗಿ? ಆಗುತ್ತೆ ಎಲ್ರಿಗೂ? ಹಾಂ, ಎಷ್ಟಾಗುತ್ತೆ ಅಷ್ಟು. ಸಮ್ ಇಮ್ಯಾಜಿನ್ ಇಮ್ಯಾಜಿನ್ ನಾವು, ಇಮ್ಯಾಜಿನ್ ಗಾಡ್ ಈಸ್ ಅವೇರ್ನೆಸ್, ಅರಿವು, ಓಕೆ? ಇಮ್ಯಾಜಿನ್ ಗಾಡ್ ಈಸ್ ನಥಿಂಗ್ ಬಟ್ ಅವೇರ್ನೆಸ್. ಸೊ ನಾವು, ವಾಟ್ ಇಸ್ ದ ಡಿಫ್ರೆನ್ಸ್ ಬಿಟ್ವೀನ್ ದಿ ಟು? ಫಸ್ಟ್ ಇಮ್ಯಾಜಿನ್ಸ್ ಇಮ್ಯಾಜಿನ್ ಗಾಡ್ ಆಸ್ ಕೃಷ್ಣ, ಸೆಕೆಂಡ್ ಇಮ್ಯಾಜಿನ್ಸ್ ಇಮ್ಯಾಜಿನ್ ಗಾಡ್ ಆಸ್ ಅವೇರ್ನೆಸ್. ಸೊ ಇಸ್ ದರ್ ಎ ಡಿಫ್ರೆನ್ಸ್ ಬಿಟ್ವೀನ್ ದಿ ಟು? ಎರಡು ಮಧ್ಯೆ ವ್ಯತ್ಯಾಸ ಇದೆಯಾ? ಓಕೆ, ಅಬ್ಸ್ಟ್ರಾಕ್ಟ್. ನೆಕ್ಸ್ಟ್, ಇಮ್ಯಾಜಿನ್ ಮಾಡ್ಲಿಕ್ಕೆ ಆಗುತ್ತಾ ಅವೇರ್ನೆಸ್ ಅಂತ? ಅಲ್ಲ, ಅಬ್ಸ್ಟ್ರಾಕ್ಟ್ ಸರಿ, ಬಟ್ ಇಮ್ಯಾಜಿನ್ ಮಾಡ್ಲಿಕ್ಕೆ ಆಗುತ್ತೋ ಇಲ್ಲೋ? ಪ್ರಶ್ನೆ ಅರ್ಥ ಆಯ್ತಾ? ಭಗವಂತನ ಕೃಷ್ಣ ಅಂತ ಇಮ್ಯಾಜಿನ್ ಮಾಡಿ, ಭಗವಂತನ ಅರಿವು ಅಂತ ಇಮ್ಯಾಜಿನ್ ಮಾಡಿ, ಎರಡರಲ್ಲಿ ವ್ಯತ್ಯಾಸ ಇದೆಯಾ? ಇಸ್ ದರ್ ಎ ಡಿಫ್ರೆನ್ಸ್ ಬಿಟ್ವೀನ್ ದಿ ಟು ಇಮ್ಯಾಜಿನೇಷನ್ಸ್? ಕೃಷ್ಣ ಡಿಸಪಿಯರ್ಸ್, ಓಕೆ, ವಾಟ್ ಇಸ್ ದಟ್ ಲತಾ? ಹಾಂ, ಅರಿವಿನ ಬಗ್ಗೆ ನೀವು ಇಮ್ಯಾಜಿನ್ ಮಾಡೋಕ್ಕಾಗುತ್ತೇ ಇಲ್ಲ, ಅದು ರಿಯಲ್, ಅದು ನಿಮ್ಮ ಅರಿವು ಇದೆಯಲ್ವಾ? ಈ ಈ ಯಾವುದು ನಿಜ ಅದ್ರ ಬಗ್ಗೆ ಇಮ್ಯಾಜಿನ್ ಏನು ಮಾಡ್ತೀರಾ? ಕಲ್ಪನೆ ಏನು ಮಾಡ್ಲಿಕ್ಕೆ ಸಾಧ್ಯ? ಅರಿವು ನಿಮ್ಗೆ, ಅರಿವು ನಿಮ್ಗೆ ಇದೆಯಾ? ನಿಮ್ಗೆ ಅರಿವು ಇದೆಯಾ? ಡು ಯು ಹ್ಯಾವ್ ಅವೇರ್ನೆಸ್? ಅರಿವಿದೆ ನಿಮಗೆ, ಅರಿವಿದೆಯಪ್ಪ, ಅದಕ್ಕೆ ಕಲ್ಪನೆ ಯಾಕೆ ಮಾಡ್ತೀರಾ? ನೀವು ಭಗವಂತನ ರೂಪ ಕಲ್ಪನೆ ಮಾಡ್ಬೋದು, ಅರಿವಿನ ಬಗ್ಗೆ ಯಾಕೆ ಕಲ್ಪನೆ ಯಾಕೆ ಮಾಡೋಗುತ್ತೆ ಇದೆ? ಯಾಕೆ ನಿಮ್ಗೆ ಇದೆಯಲ್ಲ, ಅರ್ಥ ಆಗ್ತೀಯಾ? ಅರಿವು ಹೇಗಿದೆ ನಿಮ್ಗೆ ಅರ್ಥ ಆಗತ್ತಾ? ಹಾಂ, ಅರಿವಿನ ಬಗ್ಗೆ, ಹಾಂ, ಏನದು ನೋಡಿದೆ, ಅವೇರ್ನೆಸ್ ಈಸ್ ರಿಯಲ್ ಯುವರ್ ಎಕ್ಸ್ಪೀರಿಯನ್ಸ್. ನಿಮ್ಗೆ ಅರಿವಿದೆ, ನಿಮ್ಗೆ ಅನುಭವ ಇದೆಯಾ? ಅದೇ ಭಗವಂತನ ಅನುಭವ, ಅರಿವು, ಆಯ್ತಾ? ನೀವು ಅದನ್ನು ಬಿಟ್ಟು ನೀವು ಬೇರೆ ಏನೋ ಕಲ್ಪನೆ ಮಾಡಿದರೆ ನೀವು ಎಲ್ಲೆಲ್ಲೋ ಹೋಗ್ತೀರ, ಮನಸ್ಸು ಏನೋ ಸುತ್ತೊಳಿತದೆ. ಇರುವ ಸತ್ಯ ಅಂದರೆ ಅರಿವೇ ಭಗವಂತ. ಆ ಅರಿವಿಲ್ಲದೆ ನೀವು ಇರ್ಲಿಕ್ಕಾಗತ್ತೇನಪ್ಪ? ವಿದೌಟ್ ಅವೇರ್ನೆಸ್ ಕ್ಯಾನ್ ಯು ಲಿವ್? ಆಗತ್ತಾ? ಹಾಂ, ಅದೇ ಅರಿವೇ ಭಗವಂತ. ಈಗ ಭಗವಂತ ನೀವು ಇಮ್ಯಾಜಿನ್ ಮಾಡ್ತೀರಾ, ಕಲ್ಪನೆ ಮಾಡ್ತೀರಾ? ಅದು ಕಲ್ಪನೆ ಇಲ್ಲ, ಸತ್ಯ ಅದು, ಅರಿವು. ಸೊ ಕಲ್ಪನೆಯಿಂದ ಯಾವಾಗ ಹೊರಬಿಡ್ಬೇಕು, ಸತ್ಯಕ್ಕೆ ಹೊರಬಿಡ್ಬೇಕು. ಅಷ್ಟು ನಿಮ್ಗೆ ಅರಿವು ಅಂತ ಭಗವಂತ ಅಂತ ಬರಲಿಕ್ಕೆ, ಕಲ್ಪನೆ ಬರಲಿಕ್ಕೆ ನಿಮ್ಗೆ ಸ್ವಲ್ಪ ಉಪಾಸನೆ ಪೂಜೆ ಎಲ್ಲ ಕೊಟ್ಟು ಮನಸ್ಸು ಶುದ್ಧಿ ಆಗಲಿ ಅಂತ. ಆಮೇಲೆ ಅರಿವು ಅಂತ ಗೊತ್ತಾದ ಮೇಲೆ ನಿಮ್ಗೆ ಕಲ್ಪನೆ ಹೇಗೆ ಮಾಡಲಿಕ್ಕಾಗುತ್ತೆ, ಅದು ಸತ್ಯ ಅದು, ಅರ್ಥ ಆಯ್ತೆ? ಅವೇರ್ನೆಸ್ ಈಸ್ ಗಾಡ್.
So now you have to, what do you have to imagine? No, imagine the awareness. You cannot imagine awareness because it's reality. Arthagya. So Bhagavanta anadu kalpane agirbarudappa. Kalpane adu nimage adu innu kalpane agi ulithira. God cannot be imagination. God has to be reality. His awareness is God. Now you have any doubt? Bhagavanta ella kade idanappa. Howda? Aa godalli Bhagavanta arividiya? Ilva. ಆ ಗೋಡೆ ಇಂತ ಇದೆ ಅಂತ ಗೋದಾಮಿಗೆ ಅರಿವು ಬೇಕಲ್ರಿಪ್ಪ. ಅರಿವಿಲ್ದಿರೋ ಗೋಡೆ ಇದೆಯಾ? ಆ ಫ್ಯಾನ್ ತಿರ್ತಾ ಇದ್ದ ಗೋದಾಮಿಗೆ ಅರಿವು ಬೇಕಲ್ಲ. ಅದಕ್ಕೆ ಭಗವಂತ ಸರ್ವವ್ಯಾಪಿ ಅಂತ ಹೇಳಿದ್ರು. ಎಲ್ಲವೂ ಭಗವಂತನ, ಎಲ್ಲವೂ ಅರಿವಿನಲ್ಲಿ ಬರ್ತದೆ ಅಂತ. ಇದು ನಿಮ್ಗೆ ಕೃಷ್ಣ ಸರ್ವವ್ಯಾಪಿ ಅಂತ ಕೂಡ ಏನು ಮಾಡ್ತಾರೆ, ಇಮ್ಯಾಜಿನ್ ಮಾಡಿಸ್ಬಿಡ್ತಾರೆ. ಓ, ಆ ಫ್ಯಾನ್ ನಡೆದ ಸಣ್ಣ ರೂಪದಲ್ಲಿ ಕೃಷ್ಣ ಇದ್ದಾನೆ, ಇಲ್ಲಿ ಗೋಡೆ ಇರೋದು ಸಣ್ಣ ರೂಪದಲ್ಲಿ ಕೃಷ್ಣ ಇದ್ದಾರೆ ಅಂತ ಇಮ್ಯಾಜಿನ್ ಮಾಡಿಸ್ಬಿಡ್ತಾರೆ. ಅವಾಗ ಮನಸ್ಸು ಒಪ್ಕೊಳ್ಳಲ್ಲ, ಆ ಕೃಷ್ಣ ಹಾಗೆ ಆಗಿದ್ದಾನೆ ಅಂತ ಕಲ್ಪನೆ ಮಾಡ್ತದೆ. ಸೊ ಮನಸ್ಸು ಕ್ವಶನ್ ಮಾಡ್ತದೆ. ಈಗ ಅರಿವಿನ ಅರಿವು ಅರಿವೇ ಭಗವಂತ ಅಂತ ಗೊತ್ತಾದ್ರೆ ಯಾಕೆ ಏನು ಕ್ವಶನ್ ಮಾಡ್ತೀರಾ? ಅವೇರ್ನೆಸ್ ಈಸ್ ಗಾಡ್. ಈಗ ಭಗವಂತ ಸುಳ್ಳೋ ಸತ್ಯನೋ, ಭಗವಂತ ಕಲ್ಪನೆನೋ, ಪ್ರಶ್ನೆನೇ ಬರಲ್ಲ. ಈಗ ಯಾರ ಪ್ರಶ್ನೆ ಕೇಳ್ಬೋದು, ಭಗವಂತ ಇದಾನು ಇರ್ಲೋ ಅಂತ ಸಮಳಿಗೆ ಆಸ್ಕ್, ಗಾಡ್ ಇಸ್ ದೇರ್ ನಾಟ್? ಹಾಂ, ಇದಾರಪ್ಪ ಕೃಷ್ಣ ಭಗವಂತ. ಕೃಷ್ಣ ಭಗವಂತ ರಾಮ ಯಾಕೆ ಭಗವಂತ ಆಗಬಾರ್ದು ಅಂತ ಪ್ರಶ್ನೆ ಬರ್ತದೆ. ಮತ್ತು ರಾಮ ಕೃಷ್ಣ ಎರಡು ಒಂದೇನ ಅಂತ ಪ್ರಶ್ನೆ ಬರ್ತದೆ. ಆಯಿತಾ? ಕಡೆಗೆ ಅಲ್ಲ ಯಾಕೆ ಆಗಬಾರ್ದು ಅಂತ ಬರ್ತದೆ. ಹಾಂ, ಇಲ್ಲೇನಾದ್ರೆ ಕಲ್ಪನೆಯಲ್ಲಿ ಭಾಳ ರೀತಿಯ ಕಲ್ಪನೆಗಳು ಬರ್ತವೆ. ಇಮ್ಯಾಜಿನೇಷನ್, ದೇರ್ ಲಾಟ್ ಆಫ್ ವೆರೈಟಿ. ಇಫ್ ರಾಮ ಇಸ್ ಗಾಡ್, ಕೃಷ್ಣ ಇಸ್ ಆಲ್ಸೋ ಗಾಡ್. ಕೃಷ್ಣ ಇಸ್ ಗಾಡ್, ದೆನ್ ಅನ್ಬಿಟ್ಟು ಅನದರ್ ಪರ್ಸನ್. ಸೊ ದೆನ್ ಲಾಟ್ ಆಫ್, ಬಿಕಾಸ್ ದಿಸ್ ಆರ್ ಆಲ್ ಸ್ಟಿಲ್ ಕಾನ್ಸೆಪ್ಟ್ಸ್. ಬಟ್ ಅವೇರ್ನೆಸ್ ಇಸ್ ನಾಟ್ ಎ ಕಾನ್ಸೆಪ್ಟ್. ಅರಿವು ಅನ್ನೋದು ಕಲ್ಪನೆ ಅಲ್ಲ, ನಿಮ್ಮ ಸ್ವಂತ ಅನುಭವ. ಅದೇ ಭಗವಂತ ಅನುಭವಪ್ಪ. ಈಗ ನಿಮ್ಮ ಪ್ರಶ್ನೆ ಬರ್ತದೆ, ಅಯ್ಯೋ ತುಕಾರಾಮು, ರಾಮದೇವ್ ಭಗವ ಎಲ್ಲ ಭಾಳ ಮಹಾನ್ ಸಂತರಿದ್ದಲ್ಲ, ಅವರಿಗೆ ಅವರಿಗೆ ಅಂತ ಭಗವಂತನ ಅನುಭವ ಬಂತು ಅಂತ, ಅವ್ರು ಯಾಕೆ ಮಹಾತ್ಮರಾದ ಅಂತ. ನೀವು ಆಗ್ಬೋದು, ಅರಿವೇ ಭಗವಂತ ಅನ್ಬೋದು, ನೀವು ಮಹಾತ್ಮರೇ. ಅಷ್ಟೊಂದು ನಿಮ್ಮ ಭಗವಂತ ಕಲ್ಪನೆ. ಆ ಕಲ್ಪನೆಯಿಂದ ಹೊರಬಂದು ಅರಿವೇ ಭಗವಂತ ಅಂತ ಅರ್ಥ ಆಯ್ತು ಅವ್ರಿಗೆ ಅಷ್ಟೇ. ರೈಟ್? ಸೊ ಫ್ರಮ್ ದಟ್ ಇಮ್ಯಾಜಿನೇಷನ್ ದೇ ಅಂಡರ್ಸ್ಟುಡ್ ರಿಯಾಲಿಟಿ ಆಫ್ ಗಾಡ್ ಆಸ್ ಅವೇರ್ನೆಸ್. ದೇ ಬಿಕಮ್ ಮಹಾತ್ಮಾಸ್. ಸೊ ದೆನ್ ನೌ ಗಾಡ್ ಇಸ್ ನಾಟ್ ಇಮ್ಯಾಜಿನೇಷನ್, ನೌ ಇಸ್ ಅ ರಿಯಾಲಿಟಿ. ಏನು ಹೇಳ್ತಿದ್ದೀರಾ ನೋಡಿ, ಭಗವಂತ ಅನ್ನೋದು ಎಲ್ಲರಿಗೆ ಕಲ್ಪನೆ ಇದೆಯೋ ಅಲ್ಲಿ ಸಾಕ್ಷಾತ್ಕಾರ ಆಗಿಲ್ಲ. ಭಗವಂತ ಅರಿವು ಅಂತ ಗೊತ್ತಾದಾಗ ಕಲ್ಪನೆ ಪ್ರಶ್ನೆ ಇಲ್ಲ, ಅದೇ ಸಾಕ್ಷಾತ್ ಬ್ರಹ್ಮ, ಪರಬ್ರಹ್ಮ. ಅದು ಯಾರು? ನಾನು. ನಾನು ಬಿಟ್ಟರೆ ಅರಿವಿಲ್ಲ, ಅರಿವು ಬಿಟ್ಟರೆ ನಾನು ಇಲ್ಲ. ಅವೇರ್ನೆಸ್ ಕ್ಯಾನಾಟ್ ಎಕ್ಸಿಸ್ಟ್ ವಿದೌಟ್ ಮೀ, ಐ. ಅರಿವೇ ನಾನು. ನಾನು ತೆಗೆದಾಕ್ಬಿಡಿ, ಅರಿವು ಪ್ರಶ್ನೆ ಇಲ್ಲ. ಅರಿವು ತೆಗೆದಾಕ್ಬಿಡಿ, ನಾನು ಇಲ್ಲ. ಅರ್ಥ ಆಯ್ತಾ? ಆ ಅರಿವೇ ಭಗವಂತ, ಆ ಅರಿವೇ ನಾನು, ಅದೇ ಪ್ರಜ್ಞಾನ ಬ್ರಹ್ಮ. ಯಾಕಂದರೆ ವೇದಗಳೆಲ್ಲ ಮೊದಲೆಲ್ಲ ನಿಮ್ಗೆ ಹೇಳ್ತವೆ, ಆ ರೀತಿ ಪೂಜೆ ಮಾಡು, ಈ ರೀತಿ ಪೂಜೆ ಮಾಡು, ಆ ದೇವತೆ ಪೂಜೆ ಮಾಡು, ಈ ದೇವತೆ ಉಪಾಸನೆ ಮಾಡು, ಈ ದೇವಿ ಉಪಾಸನೆ ಮಾಡು. ಆಲ್ ಮೆನಿ ಟೀಚಿಂಗ್ಸ್ ಆರ್ ಇವನ್ ಡೂ ದಿಸ್ ವರ್ಷಿಪ್, ಡೂ ದಿಸ್ ವರ್ಷಿಪ್. ಬಿಕಾಸ್ ಯುವರ್ ಮೈಂಡ್, ದೇ ಮೈಂಡ್ ಹ್ಯಾಸ್ ಟು ಬಿ ಫೋಕಸ್ಡ್ ಗ್ರ್ಯಾಜುವಲಿ. ಸಡನ್ಲಿ ಇಫ್ ಯು ಸೇ ಓ ಅವೇರ್ನೆಸ್ ಇಸ್ ಯು ಬ್ರಹ್ಮನ್ ಆ್ಯಂಡ್ ಯು ಆರ್ ಬ್ರಹ್ಮನ್, ದೆನ್ ಯು ವಿಲ್ ಗೆಟ್ ಕನ್ಫ್ಯೂಸ್. ಓ, ಹೌ ಕ್ಯಾನ್ ಐ ಬಿ ಬ್ರಹ್ಮನ್? ನಾನು ಬ್ರಹ್ಮ ಹೇಗಾಗಲಿಕ್ಕಂತ. ಅದಕ್ಕೆ ವೇದಗಳನ್ನು ಸ್ಲೋ 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 ಆಗಿ ಹೇಳ್ತಾರೆ. ಫೈನಲಿ ಅರಿವು ಅನ್ನೋದು ಬ್ರಹ್ಮ, ಅರಿವು ಅಂತ ಭಗವಂತ ಅಂತ ಹೇಳ್ತಾರೆ. ಅದು ಅರಿವು ಯಾರು? ಅರಿವು ಅರಿವಿನ ಬಗ್ಗೆ ಕಲ್ಪನೆ ಮಾಡ್ಬೇಕು ನೀವು. ಹಾಂ, ನನ್ನ ಅನುಭವ ಅದು. ಅರಿವಿಲ್ಲಿ ನಾನಿಲ್ಲ. ಅವೇರ್ನೆಸ್ ಸಾ ಅರಿವು ನಾನು. ಐ ಆಮ್ ದಟ್ ಅವೇರ್ನೆಸ್, ಆ್ಯಂಡ್ ಐ ಆಮ್ ದಟ್ ಬ್ರಹ್ಮನ್, ಐ ಆಮ್ ದಟ್ ಗಾಡ್. ಸೊ ನಾವು ವೇರ್ ಇಸ್ ಇಮ್ಯಾಜಿನೇಷನ್? ನಾವು ಸಪೋಸ್ ಐ ಆಸ್ಕ್ ಯು, ಇಮ್ಯಾಜಿನ್ ನೀವು ಆರ್ ಕೃಷ್ಣ ಅಂತ ಇಮ್ಯಾಜಿನ್ ಮಾಡಿ. ಓಕೆ, ನೀವು ಕೃಷ್ಣ ಅಂತ, ನೀವು ದೇವಿ ಅಂತ ಇಮ್ಯಾಜಿನ್ ಮಾಡಿ. ಕಷ್ಟ ಆಗುತ್ತೆ, ಯಾಕಂದ್ರೆ ದೇವಿಗೆ ಅಷ್ಟು ಶಕ್ತಿ ಇದೆ, ದೇವಿ ಹಾಗೆ ಮಾಡ್ತಾಳೆ, ಕೃಷ್ಣ ಹೀಗೆ ಮಾಡಿದೆ, ನಾನು ಹೇಗೆ ಆಗಲಿಕ್ಕಾಗತ್ತೆ ಅಂತ. ಬಟ್ ಅರಿವು ನೀವು ಅಂತ ಇಮ್ಯಾಜಿನ್ ಮಾಡಲಿಕ್ಕೆ ಏನು ಕಷ್ಟ ಆಗುತ್ತೆ? ಅವೇರ್ನೆಸ್ ಇಸ್ ಯು, ರೈಟ್? ಅರಿವು ಬೇರೆ, ನೀವು ಬೇರೆನಾ? ಅರಿವು ತೆಗೆದಾಗ ನೀವೇನು ಇರ್ತೀಯ? ಕ್ಯಾನ್ ಯು ಬಿ ದೇ? ದ್ಯಾಟ್ ಈಸ್ ಬ್ರಹ್ಮನ್, ರೈಟ್? ಸೊ ದ ಅವೇರ್ನೆಸ್ ಇನ್ ಯು, ಅವೇರ್ನೆಸ್ ಇನ್ ಯು, ಅವೇರ್ನೆಸ್ ಇನ್ ಯು. ಅವರು ನಿಮ್ಮಲ್ಲಿರುವ ಅರಿವು, ನಿಮ್ಮಲ್ಲಿರುವ ಅರಿವು ಬೇರೆವೇನಾ? ಅರಿವು ನನ್ನಲ್ಲಿದೆ, ನಿಮ್ಮಲ್ಲಿದೆ, ಅದು ಬೇರೆನಾ? ಅವ್ರಿಗೆ ಅರಿವಿದೆ, ನಿಮ್ಮಲ್ಲಿ ಅರಿವಿದೆ, ಅದು ಬೇರೆನಾ? ಒಂದೇನಾ? ಅರಿವು ಬೇರೆನೋ ಒಂದೇನೋ? ಆ ಅರಿವೇ ಭಗವಂತ. ಅರಿವಿನಲ್ಲಿ ಬರೋ ವಿಷಯಗಳು ಬೇರೆ, ಏನು ಕಾಣುತ್ತೆ ಬೇರೆ, ಅವ್ರ ತಲೆ ಏನಾಗುತ್ತೆ ಇವ್ರ ತಲೆ ಏನಾಗುತ್ತೆ ಬೇರೆ. ಸೂರ್ಯನ ಬೆಳಕು ಒಂದೇ, ಆ ಬೆಳಕಿನಲ್ಲಿ ಏನೇನು ಕಾಣುತ್ತೆ ಬೇರೆ ಬೇರೆ. ಅರಿವು ಒಂದೇ, ಆ ಅರಿವೇ ಭಗವಂತ, ಅರಿವೇ ಬ್ರಹ್ಮ.
ಏನು ಕಷ್ಟ ಆಗತ್ತಿದ್ರಲ್ಲಿ ಏ ಇಲ್ದಿದ್ದೀರಿ ಏನಾಗುತ್ತೆ, ನೀವು ಎಷ್ಟೋ ಕಲ್ಪನೆ ಮಾಡಿದ್ರೆ ಅದು ಮನಸ್ಸಲ್ಲಿ ಗಟ್ಟಿ ಹಿಡಿಯಲ್ಲ, ಅದು ಮನಸ್ಸಿಗೆ ಒಪ್ಕೊಳ್ಳಲ್ಲ ಅದು ಮನಸ್ಸು. ನೀವೆಲ್ಲ ಪ್ರಯತ್ನ ಮಾಡಬೇಕು ಆ ಧ್ಯಾನ ಮಾಡಲಿಕ್ಕೆ, ಪೂಜೆ ಮಾಡಲಿಕ್ಕೆ. ಸ್ವಲ್ಪ ಮಾಡಿದ್ರೆ ಮನಸ್ಸು ಎಲ್ಲ ಓಡೋಗ್ಬಿಡ್ತದೆ. ಯಾಕಂದ್ರೆ ಮನಸ್ಸು ಯಾವ್ದು ಸುಳ್ಳು ಯಾವ್ದು ಸತ್ಯ ಅಲ್ಲ ಅಂತ ಅರಿವಿರ್ತದೆ, ಅದು ಓಡ್ತದೆ. ಅದು ಅರಿವು ನಾನು ಅರಿವು ಭಗವಂತ ಅಂತ ಹೇಳಿದ ಮನಸ್ಸು ಎಲ್ಲಿ ಓಡುತ್ತದೆ ನೋಡೋಣ. ವ್ಯಾರ್ಕೆನ್ ಮೈಂಡ್ ಗೋ. ಯಾಕಂದ್ರೆ ಮನಸ್ಸಿನ ಸ್ವಭಾವ ಏನಿದೆ, ಸತ್ಯ ಏನಿದೆ ಅದು ಗಟ್ಟಿಯಾಗಿ ಇಟ್ಕೊಳ್ತದೆ. ಅವೇರ್ನೆಸ್ ಈಸ್ ಗಾಡ್, ಅರ್ಥ ಆಯ್ತಾ? ಅದೇ ಪ್ರಜ್ಞಾನಂ ಬ್ರಹ್ಮ. ಯಾರು ಕಷ್ಟ ಇದೆ ಇರಲಿ, ಸುಲಭನೋ ಹರಿ ಸುಲಭನೋ, ದಿ ಗಾಡ್ ಈಸ್ ಟು ಗೆಟಿಂಗ್ ಗಾಡ್ ಈಸ್ ಈಸಿ. ಹೌ ಇಟ್ಸ್ ಈಸಿ, ಹೇಗದು? ಗುರುವಿನ ಗುಲಾಮನಾಗದ ತನಕ ದೊರೆಯ ದಂಡ ಮುಗುತಿ. ಗುರುವಿನ ಬಾಯಿಂದ ಅದು ಭಗವಂತ ಏನಂತ ಅರ್ಥ ಆಗಬೇಕು, ಅವಾಗ ಮುಕ್ತಿ. ಅಲ್ಲಿವರೆಗೆಲ್ಲ ಕಷ್ಟನೇ. ನಿಮಗೀಗ ಭಗವಂತ ಭಗವಂತ ನಿಮಗೆಲ್ಲ ಕಲ್ಪನೆಗಳು, ನಿಮ್ಮ ತಾತ ಹೇಳಿದ್ರು ಹೀಗಿದ್ದಾರೆ ಭಗವಂತ, ನಿಮ್ಮ ಅಜ್ಜ ಹೇಳಿದ್ರು, ಯುವರ್ ಗಟ್ ಎ ಕಾನ್ಸೆಪ್ಟ್ ಆಫ್ ಗಾಡ್ ಫ್ರಮ್ ಯುವರ್ ಗ್ರ್ಯಾಂಡ್ ಫಾದರ್, ಯುವರ್ ಫ್ಯಾಮಿಲಿ, ಯುವರ್ ಸೊಸೈಟಿ. ಸೊ ಎವ್ರಿಬಡಿ ಗಿವ್ಸ್ ಎ ಕಾನ್ಸೆಪ್ಟ್. ಸೊ ದೆನ್ ಯು ಟ್ರೈ ಟು ಕ್ಯಾಚ್ ಹೋಲ್ಡ್ ಆಫ್ ಕಾನ್ಸೆಪ್ಟ್. ಎವ್ರಿ ಟೈಮ್ ಯು ಟ್ರೈ ಟು ಹೋಲ್ಡ್ ಆಫ್ ಕಾನ್ಸೆಪ್ಟ್, ಇಟ್ ಸ್ಲಿಪ್. ಅರೆ ವಾಟ್ ಈಸ್ ರಿಯಾಲಿಟಿ? ಇಟ್ ಹ್ಯಾಸ್ ಟು ಬಿ ಟೋಲ್ಡ್ ವೆರಿ ಕ್ಲಿಯರ್ಲಿ ಬೇಸ್ಡ್ ಆನ್ ದಿ ಟೀಚಿಂಗ್ಸ್ ಆಫ್ ವೇದ ಆ್ಯಂಡ್ ದಟ್ಸ್ ಟೋಲ್ಡ್ ಬೈ ಗುರು. ದೆನ್ ದರ್ಸ್ ನೋ ಸ್ಲಿಪ್ಪಿಂಗ್ ಆಫ್ ಗಾಡ್. ಗಾಡ್ ಕೆನಾಟ್ ಎಸ್ಕೇಪ್. ಭಗವಂತ ತಪ್ಪಿಸ್ಕೊಳ್ಳೋದಾಗಲ್ಲ. ಅರ್ಥ ಇದೆಯಾ? ಡೌಟ್ ಇದೆಯಾ? ಈಗ ಅರಿವೇ ಭಗವಂತ ಆದರೆ ನಮಗೆ ಭಗವಂತ ಯಾವ ಎಲ್ಲ ಸದಾಕಾಲ ಇದಲ್ಲಪ್ಪ, ನಿಮ್ಗೆ ಅರಿವು ಇರ್ತದೆ ಯಾವಾಗ ಇದೆಯಾ? ನೀವು ಅರಿವು ಇರ್ತದೆ ಯಾವ ಟೈಮ್ ಏನಾದ್ರು ಇದೆಯಾ? ಪ್ರಜ್ಞೆ ತಪ್ಪಿದ ಅರಿವು ಇರ್ತದ? ಏನಂತ ಗೊತ್ತಾಗಲ್ಲ ಅಂತ ಯಾವ್ದೋ ಗೊತ್ತಾಗುತ್ತೋ ಅದೇ ಅರಿವು. ಅದು ಗೊತ್ತಾಗಲ್ಲ ಅಂತ ಗೊತ್ತಾಗುತ್ತಲ್ಲ, ಅದು ಮನಸ್ಸು ಗೊತ್ತಾಗಲ್ಲ ಅಂತ ಹೇಳೋದು ಮನಸ್ಸು. ಹಾ, ಅದು ಗೊತ್ತಾಯ್ತಪ್ಪ ಅಂತ ಹೇಳೋದು ಅರಿವು. ಅದಕ್ಕೆ ಅರಿವು ಅಂದ್ರೆ ಗೊತ್ತಾಯ್ತಪ್ಪ ಅಂತ. ನಿದ್ದೆಯಲ್ಲಿ ನಿಮ್ಗೆ ಅರಿವಿದೆಯಾ? ನಿದ್ದೆಯಲ್ಲಿ ಮನಸ್ಸು ಕೆಲಸ ಮಾಡೋದಿಲ್ಲ, ಮನಸ್ಸು ಕೆಲಸ ಮಾಡೋದು. ಮನಸ್ಸು ಕೆಲಸ ಮಾಡಲ್ಲ, ಹಾಗಾಗ್ಬಿಟ್ಟು ನಿದ್ದೆಯಲ್ಲಿ ಏನು ಇಲ್ಲ ಅಂತ. ಏನು ಅರಿವಿದೆ ಅದೇ ಅರಿವು, ಅದೇ ಭಗವಂತ. ಎಚ್ಚರ ಆಗಲಿ, ನಿದ್ದೆ ಆಗಲಿ, ಮೂರ್ಛೆ ಆಗಲಿ, ಎಲ್ಲ ಕಾಲದಲ್ಲೂ ಅರಿವು ಇದ್ದೇ ಇರ್ತದೆ. ಅದು ಏನು ಅರಿತೀವಿ ಅದು ವ್ಯತ್ಯಾಸ ಆಗುತ್ತದೆ, ಅರಿಯುವ ವಿಷಯ ವ್ಯತ್ಯಾಸ ಆಗ್ತದೆ. ಅರ್ಥ ಆಯ್ತಾ? ಸೂರ್ಯನ ಬೆಳಕು ಎಲ್ಲ ಕಡೆ ಇರುತ್ತೆ, ಎಲ್ಲ ಕಡೆ ಬೀಳ್ತದೆ. ಒಂದು ಬಂಡೆ ಮೇಲೆ ಬಿದ್ದಾಗ ಬಂಡೆ ಕಾಣುತ್ತೆ, ನೀರು ಬಿದ್ದಾಗ ನೀರು ಕಾಣುತ್ತದೆ ಅಷ್ಟೇ. ಅರಿವು ಯಾವಾಗಲೂ ಇರ್ತದೆ, ಅರಿವಿನ ವಿಷಯ ಬೇರೆ ಬೇರೆ ಆಗುತ್ತೆ. ಅರ್ಥ ಆಗ್ತೀಯಾ? ಸೊ ಹಾಗಾಗ್ಬಿಟ್ಟು ವಿಷಯಕ್ಕೂ ಅರಿವಿಗೂ ಕನ್ಫ್ಯೂಸ್ ಮಾಡ್ಕೊಳ್ಬೋದು. ಗಾಡಿನಿಂದೆಲ್ಲ ಅರಿವಿತ್ತ? ಅದೇ ಸಾಕ್ಷಿ, ಅರಿವೇ ಸಾಕ್ಷಿ. ದಟ್ ಅವೇರ್ನೆಸ್ ಇಸ್ ಗಾಡ್ ರೈಟ್ ಆಲ್ ದ ಟೈಮ್. ನೋ ಪಾಯಿಂಟ್ ಆಫ್ ಟೈಮ್ ಇಟ್ ಗೋ ಆ್ಯಂಡ್ ನೋ ಪಾಯಿಂಟ್ ಆಫ್ ಟೈಮ್ ಯು ಕ್ಯಾನ್ ಬಿ ಸಪರೇಟ್ ಫ್ರಮ್ ಗಾಡ್. ಭಗವಂತನಿಗೆ ನೀವು ಸಪರೇಟ್ ಆಗಲಿಕ್ಕೆ ಸಾಧ್ಯವೇ ಇಲ್ಲ. ಅವೇರ್ನೆಸ್ ಯು ಕ್ಯಾನ್ ನೆವರ್ ಸಪರೇಟ್ ಫ್ರಮ್ ಯುವರ್ ಸೆಲ್ಫ್. ಅರಿವನ್ ನಿಮ್ಮ ಅರಿವನ್ ತೆಗೆದು ನಾನು ಇದನ್ನು ತೆಗಿಬೋದು. ಯಾವುದು ಮನಸ್ಸು ಕೆಲವರಿಗೆ ಕೆಲಸ ಮಾಡಲ್ಲ, ಏನೋ ಮನಸ್ಸು ಸ್ಟಾಪ್ ಆಗುತ್ತೆ. ಕಣ್ಣು ಕೆಲಸ ಮಾಡಲ್ಲ, ಕಿವಿ ಕೆಲಸ ಮಾಡಲ್ಲ, ಅರಿವು ಇಲ್ಲದಿದ್ದರೆ ಆ ಮನುಷ್ಯ ಏನಿರ್ತಾನೆ? ಆ ಮೆಂಟಲ್ ಪ್ರಾಬ್ಲಮ್ ಇರ್ತಲ್ಲ, ಅವರಿಗೆ ಅರಿವು ಇರ್ತದೆ ಆದರೆ ಮೈಂಡ್ ಕೆಲಸ ಮಾಡಲ್ಲ. ಅದು ಅರಿವೇ ಇಲ್ಲದಿದ್ರೆ ಆ ಅರಿವು ನಿಜವಾದ ನಾನು. ದಟ್ ಅವೇರ್ನೆಸ್ ಈಸ್ ಗಾಡ್, ಅದು ನಾನು. ಸರಿನಾ? ಇಟ್ಸ್ ಕಾಲ್ಡ್ ಪ್ರಜ್ಞಾನಂ ಬ್ರಹ್ಮ. ಇದನ್ನು ಐತರೆಯ ಉಪನಿಷತ್ತು ಋಗ್ವೇದದಿಂದ ಹೇಳಿದ್ರು. ಯಾಕೆ ನಿಮಗೆ ನಾಲ್ಕು ಉಪನಿವೇದಗಳಿಂದ ಹೇಳಿದಂದರೆ ನಿಮಗೆ ನಾಲ್ಕು ವೇದಗಳ ಸಾರಾಂಶ, ನಾಲ್ಕು ವೇದಗಳ ವಾಕ್ಯ ಹೇಳಿದೆ. ಯಾಕಂದ್ರೆ ನಿಮ್ಗೆ ಇನ್ನೇನಾದ್ರು ಇರ್ಬೋದು ವೇದನೆ ಡೌಟ್ ಬರ್ತದೆ. ಈ ಕ್ಯಾನ್ ದೇರ್ ಕೆನ್ ಬಿ ಸಮ್ಥಿಂಗ್ ಎಲ್ಸ್ ಅಂತ. ಈ ಗುರುಜಿಗಳು ಗೊತ್ತಿರಲಿಕ್ಕಿಲ್ಲ ಅವ್ರಿಗೆ, ಪಾಪ ಏನು ಗೊತ್ತಿದೆ ವೇದಗಳು, ಎರಡು ವೇದಗಳು ನಾಲ್ಕು ಮಂತ್ರ ಬರಲ್ಲ ಅವ್ರಿಗೆ, ಇನ್ನೇನು ಹೇಳ್ತಾರೆ ಆಗಿಬಿಟ್ಟು. ಆ ನಾಲ್ಕು ವೇದಗಳ ಸಮರಿ ನಾಲ್ಕು ವಾಕ್ಯಗಳು ಅಂತ ಹೇಳಿದ್ದಾರೆ ಕಾನ್ಫಿಡೆನ್ಸ್ ಬರಲಿಕ್ಕೆ. ವೇದ ಸ್ಮೈಲಿಂಗ್ ಐತ್ರಿ. ಪೀಪಲ್ ಗೆಟ್ ಡೌಟ್ ನೋ ಧರ್ಮಶ್ರೀ ಸಮ್ಥಿಂಗ್ ಇನ್ ಸಮ್ ಅದರ್ ವೇದಾಸ್. ಓಕೆ, ಸೊ ಪ್ರಾಬ್ಲಿ ದಿಸ್ ಪರ್ಸನ್ ಡಸೆಂಟ್ ನೋ. ದಟ್ಸ್ ಎ ಸಮರಿ, ಈಚ್ ಸಮರಿ ಆಫ್ ಒನ್ ವೇದ ಇಸ್ ಟೇಕನ್. ಸರಿನಾ? ನೆಕ್ಸ್ಟ್, ಹೌ ಇಸ್ ದಿಸ್ ಡಿಫ್ರೆಂಟ್, ಅರಿವು ಇಸ್ ಡಿಫ್ರೆಂಟ್ ಫ್ರಮ್ ಶುದ್ಧ ಚೈತನ್ಯ? ಹೌ ಇಸ್ ದಟ್ ದಿಸ್ ವರ್ಡ್ ಅರಿವು ಡಿಫ್ರೆಂಟ್ ಫ್ರಮ್ ಶುದ್ಧ ಚೈತನ್ಯ? ಸೇಮ್ ನೋಯಿಂಗ್ ಎಬಿಲಿಟಿ. ಅರಿವು ಅಂದರೆ ತಿಳಿಯುವ ಶಕ್ತಿ, ತಿಳಿಯುವ ಶಕ್ತಿ. ಓಕೆ, ಫಾರ್ ಎಕ್ಸಾಂಪಲ್, ಈ ಪುಸ್ತಕಕ್ಕೆ ಅರಿವಿದೆಯಾ? ನನಗೆ ಪುಸ್ತಕ ಇದ್ದಂತ ಅರಿವಿದೆ, ನಾನು ಅರಿವು.
I am aware of the book, but book is not aware of me. Okay? Because I have the ability to know, it's called Ariv, awareness. I am aware of the body, but body is not aware of me. ನನಗೆ ಶರೀರ ಇದೆಂದು ಅರಿವಿದೆ, ಆದರೆ ಶರೀರಕ್ಕೆ ನಾನು ಇದ್ದಂತ ಅರಿವಿಲ್ಲ. ನನಗೆ ಉಸಿರಾಟ ಇದೆ ಅಂತ ಅರಿವಿದೆ, ಆದರೆ ಉಸಿರಾಟಕ್ಕೆ ನಾನು ಇದ್ದಂತ ಅರಿವಿಲ್ಲ. ನನಗೆ ಮನಸ್ಸಿದೆ ಅಂತ ಅರಿವಿದೆ, ಆದರೆ ಮನಸ್ಸಿಗೆ ಅರಿವಿದೆ ಅಂತ ಗೊತ್ತಿಲ್ಲ. ಅರಿವಿನಲ್ಲಿ ಎಲ್ಲ ಇದೆ, ಇಡೀ ಪ್ರಪಂಚ ಕಾಣ್ತದೆ ಅರಿವಿನಲ್ಲಿ. ಈ ಅರಿವಿಲ್ಲದೆ ನನಗೆ ಪ್ರಪಂಚದಲ್ಲಿ ಕಾಣುತ್ತೆಪ್ಪ ಅಲ್ವಾ? ಅದ ಅರಿವೇ ಭಗವಂತ. ಈಗ ಭಗವಂತ ಹತ್ರನೋ ದೂರನೋ? ಏನ ಹತ್ರನೂ ಅಲ್ಲ ದೂರನೂ ಅಲ್ಲ, ನಾನೇ ಅದು. ಅಲ್ಲಿ ನಾನು ಅನ್ನೋದ್ರಲ್ಲಿ ಹತ್ರ ಎಲ್ಲಿದೆ ದೂರ ಎಲ್ಲಿದೆ? ಇಸ್ ಗಾಡ್ ಫಾರ್ ಅವೇ ಆರ್ ನಿಯರ್? ಇಸ್ ನೈದರ್ ಫಾರ್ ನಾರ್ ನಿಯರ್, ಬಿಕಾಸ್ ಐ ಇಸ್ ಗಾಡ್. ಇಸ್ ಸೊ ಯು ಫಾರ್ ಅಂಡ್ ಯು ಸೇ ಓ ಇಸ್ ಕ್ಲೋಸ್ ಟು ಮೀ, ಯು ಕ್ಯಾನ್ ಸೇ ಬಿಕಾಸ್ ಆಫ್ ಐ. ಓಕೆ, ಇಟ್ ಇಸ್ ಫಾರ್ ಅವೇ ಫ್ರಮ್ ಮೀ ಅಂತ ಹೇಳೋದು. But I and God are one, then where is the question of near and far? Atra dura prashna nahi illa. Artha kya? So God is neither near nor far. I am God. I am. I is, the pure I is God. Okay? There is no question of getting God also. Bhagavantana ondise kaantane nanu muktana aagutane, that's also not possible. Because it never separated. Separate ayin zaadhi illa. Silly question. You said awareness is there everywhere. So I am aware of the camera and camera is not aware of me. So but then you are saying awareness is there everywhere. Awareness, everything is in awareness. Hello? ಕೊಂಡ ಕೇಳಿಲ್ಲ ಕೊಂಡ ಮುಗುತ್ತೆ. ಪಡೆದು ನಿಮ್ಮ ಪಡೆಯುತ್ತೆ ಕೊಂಡ ಮುಗಿದು ದೆನ್ ಸಂತರು ಮಹಾತ್ಮರು ಭಗವಂತನ ಕಂಡ್ರು ಅಂತ ಹೇಳಿದ್ರು. ಅದು ನಾನು ಅರಿಯುವಂಥ ಜ್ಞಾನ ಬರಬೇಕಾದ್ರೆ ಸರ್ಕಸ್ ಮಾಡಲೇಬೇಕು, ಬೇರೆ 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 ಸರ್ಕಸ್. ಆಯ್ತಾ? ಅವರು ಆ ಸರ್ಕಸ್ ಮಾಡಿದ್ರು, ಅವ್ರು ಮಹಾತ್ಮರಾದರು. ನೀವು ಈ ಸರ್ಕಸ್ ಮಾಡಿದ್ರೆ ನೀವು ಮಹಾತ್ಮರೇ. No, you think, that saint is there, he realized God. Yes, he realized, he had to go through some amount of circus. Finally, he realized the awareness is God. Finally, that's all. But for that, he went through a lot of circus. You also have gone through circus, no? You have a circus made it, no? Made it, no? Madhya, no? Huh? Janu, Vishya, Pratishya. So, you circus made it, no? ಮದುವೆ ಆಗಿದೆ, ಮಕ್ಕಳನ್ನಾಗಿದ್ದೀರ, ಜೀವನ ಕಷ್ಟ ಸುಖ ಅನುಭವಿಸಿದ್ರ, ಕಡೆಗೆ ಪ್ರಾರ್ಥನೆ ಮಾಡಿದ್ರ, ಭಜನೆ ಮಾಡಿದ್ರ, ಅದೇ ಸಾಧನೆ. ಅವ್ರು ಸ್ವಲ್ಪ ಬೇರೆ ರೀತಿಯಲ್ಲಿ ಮಾಡಿದ್ರೆ ನೀವು ಬೇರೆ ರೀತಿಯಲ್ಲಿ ಮಾಡಿ, ನಿಮ್ಗೆ ಇಷ್ಟ ಅರ್ಥ ಆಗುತ್ತೆ. ಫೈನಲಿ ಎಲ್ರಿಗೂ ಆಗೋದು ಅಷ್ಟೇ ಅರ್ಥ. ಅರಿವೇ ಭಗವಂತ, ಅವೇರ್ನೆಸ್ ಇಸ್ ಗಾಡ್, ರೈಟ್? ಇದು ಭಜನೆ ಕೇಳಿದ್ರಪ್ಪ ಕಬೀರ್ ದಾಸರದು, ಗುರು ಕೃಪ ಅಂಜನ. ಹಾಂ,
ಕೇಳಿಲ್ವ? ಹಾಂ, ನಿಮ್ಮ ಪ್ರಶ್ನೆ ಏನು ಸರ್? ಈಗ ತಾವು ಹೇಳಿದ್ರೆ ವಾಸನೆ ಅದು ಹೋಗ್ಬೇಕಾದ್ರೆ ಜ್ಞಾನ ಬರಲೇಬೇಕು, ರೂಪಜ್ಞಾನ ಆಗಬೇಕು, ಅದರಿಂದ ಅದು ನೆಲಾಡಿಕಲ್ಲಾಗಿ ಕರೆಕ್ಟ್. ಇಲ್ಲಿ ಏನಂದರೆ ನಾವು ಹೋಲಿಕೆ ಮಾಡತಕ್ಕಂಥ ಬುದ್ಧಿ ಕಲ್ತಿದ್ದೀವಿ. ಯಾವ್ದು ಸುಲಭಕ್ಕೆ ಬಂದಮೇಲೆ ಹೋಲಿಕೆ ಮಾಡ್ತೀವಿ. ಹೌದು, ನಾನು ನೀವು ಇಲ್ಲಿ ಬೇರೆ ಅನೇಕ ನಮ್ಮ ಜ್ಞಾನಕ್ಕೆ ಗೊತ್ತಿರೋಷ್ಟು ಹೋಲಿಕೆ ಮಾಡ್ತಾ ಹೋಗ್ತೀವಿ. ಹೌದು, ಆ ಹೋಲಿಕೆ ಮಾಡ್ತಾ ಹೊರಟಾಗ ಕೆಲವು ಹೋಲಿಕೆ ಸಣ್ಣ ಎಕ್ಸಾಂಪಲ್ ಅಂತ ಹೇಳಿ, ಒಂದು ಬೆಕ್ಕಿನ ಮರಿ ಇರ್ಬೋದು, ಒಂದು ಹಸುವಿನ ಕರು ಇರ್ಬೋದು. ಅಲ್ಲಿ ಯಾರು ಏನು ಹೇಳ್ಕೊಟ್ಟಿದ್ದಿಲ್ಲ, ಅವುಗಳ ಕೆಲವು ಕ್ರಿಯೆ ಆಟೋಮೆಟಿಕ್ ಆಗಿ ಬರ್ತದೆ, ಮನುಷ್ಯನ ಒಂದು ಕೆಲವು ಕ್ರಿಯೆಗಳು ಬರ್ತವೆ, ಅದನ್ನು ಈ ಜ್ಞಾನ ಹಾಕಿಲ್ಲ ಅನ್ನೋದು ಪ್ರಶ್ನೆ. ಅಲ್ಲದೆ ಅದು ಕ್ರಿಯೆ ಪ್ರಕೃತಿಗೆ ಸಂಬಂಧಪಟ್ಟದ್ದು. ಜ್ಞಾನ ಆ ಮನಸ್ಸು ಪಕ್ವವಾಗಿ ಪ್ರಕೃತಿಯಲ್ಲಿ ಮನಸ್ಸು ಪಕ್ವ ಆಗುತ್ತೆ. ಮಾವಿನ ಹಣ್ಣು ಬೀಳಬೇಕಾದ್ರೆ ಮಾವಿನ ಹಣ್ಣು ಪಕ್ವ ಆಗುತ್ತೆ ಬೀಳಬೇಕಾದ್ರೆ ಮುಂಚೆ ಅದು ಹಣ್ಣಾಗಿದ್ರೆ. ಸೊ ನ ಹಿಸ್ ಕ್ವಶನ್ ಈಸ್, ದರ್ ಆರ್ ಮೆನಿ ಥಿಂಗ್ಸ್ ಇನ್ ನೇಚರ್ ಪೀಪಲ್ ಲರ್ನ್ ಬೈ ದೆಮ್ಸೆಲ್ಸ್. ಫಾರ್ ಎಕ್ಸಾಂಪಲ್, ಎ ಕ್ಯಾಟ್ ವಿಲ್ ಲರ್ನ್ ಹೌ ಟು ಕ್ಯಾಚ್ ಎ ರ್ಯಾಟ್, ಯು ಡೋಂಟ್ ಹ್ಯಾವ್ ಟು ಟೀಚ್. ಸೊ ಈ ಜ್ಞಾನ ಇಸ್ ನಾಟ್ ನ್ಯಾಚುರಲ್ ಈಸ್ ಆಸ್ಕಿಂಗ್. ಜ್ಞಾನ ಇಸ್ ಆಲ್ಸೋ ನ್ಯಾಚುರಲ್, ಓಕೆ, ಇಟ್ ಆಲ್ಸೋ ನ್ಯಾಚುರಲ್, ಬಟ್ ಇಲ್ ಹ್ಯಾವ್ ಟೇಕ್ ಓವರ್ ಎ ಪೀರಿಯಡ್ ಆಫ್ ಟೈಮ್. ಸೊ ದ ಮ್ಯಾಂಗೋ ವಿಲ್ ಬಿಕಮ್ ರೈಪ್ ಆ್ಯಂಡ್ ಫಾಲ್ ಬಿಫೋರ್ ಬಿಕಮಿಂಗ್ ರೈಪ್, ಇಟ್ ನಾಟ್ ಬಿಕಮ್ ಸ್ವೀಟ್. ಲೈಕ್ ದಟ್ ಹ್ಯೂಮನ್ ಮೈಂಡ್ ಎಷ್ಟು ಬಿಕಮ್ ರೈಪ್, ಪಕ್ವ ಆಗಬೇಕು. ಪಕ್ವ ಆದಮೇಲೆ ಜ್ಞಾನ ಬರುತ್ತೆ, ಅದು ನ್ಯಾಚುರಲ್ಲೇ, ಬಟ್ ಪಕ್ವ ಆಗಬೇಕಲ್ಲ. ಅದಕ್ಕೆ ಹೇಳಿದ್ರು ಬಹಳ ಜನ್ಮ ಆಗಬೇಕು. ಜನ್ಮ ಆದಮೇಲೆ ಜ್ಞಾನ ಬರೋದು, ಆ ಜ್ಞಾನ ಬರಬೇಕಾ ಸಹಜವಾಗಿ ಬರ್ತೋ? ಸಹಜವಾಗಿ ನನಗೆ ಆತ್ಮ ನಾನು ಅಂತ ಗೊತ್ತಾಗುತ್ತೋ? ಗೊತ್ತಾಗಲ್ಲ. ಯಾಕಂದರೆ ದ ಮನುಷ್ಯನ ಮನಸ್ಸು ಪ್ರಕೃತಿಯಿಂದ ಮಿಶ್ರಣ ಆಗಿಬಿಟ್ಟಿದೆ. ನಿಮಗೀಗ ಜ್ಞಾನ ಏನಿದೆ, ಬಾಹ್ಯ ಪ್ರಕೃತಿಯ ಜ್ಞಾನ ಇದೆ. ನಿಮ್ಗೆ ಎಷ್ಟುವರೆಗೆ ಜ್ಞಾನ ಅಂತ ನೀವು ಏನಂತ ತಿಳ್ಕೊಂಡಿದ್ದೀರಾ? ವ್ಯವಹಾರ ಜ್ಞಾನ, ಪ್ರಪಂಚದ ಜ್ಞಾನ ಇದೆ. ಆತ್ಮಜ್ಞಾನ ನಿಮಗೆ ಸಹಜವಾಗಿ ಇದೆಯೋ ಇಲ್ಲೋ? ಸಹಜವಾಗಿ ಇದೆಯೋ ಇಲ್ಲೋ? ಸಹಜವಾಗಿ ಇದೆ. ಅದನ್ನ ವಿಚಾರ ಮಾಡಿದ್ರೆ ಸೊ ಆತ್ಮಜ್ಞಾನ ಇಲ್ಲಿ ಸಹಜವಾಗಿ ಇದೆಯೋ? ನಾನು ನಿಮ್ಗೆ ಯಾವಾಗಲೂ ಬದಲಾಗಿದೆಯಾ? ನಾನು 30 ವರ್ಷ ಕೇಳಿದ್ದೆ, ನಾನು ಈಗ ನಾನು ಅಸೆ ಇದೆಯಾ? ಅದೇ ನಾನು ಇದೆ, ನಾನು ಬದಲಾಗೇ ಇಲ್ಲ. ಹಾಗಾದ್ರೆ ಆತ್ಮ ನನಗಿದೆ, ಆದರೆ ಆತ್ಮ ಭಗವಂತ ಅಂತ ಗೊತ್ತಿಲ್ಲ. ನೀವು ಭಗವಂತನ ಎಲ್ಲೆಲ್ಲಿ ಹುಡ್ತಾ ಇದ್ದೀರಾ? ಎಲ್ಲ ದೇವಸ್ಥಾನ ಪೂಜೆ ಮಾಡ್ತೀರಾ? ಗುಡ್ಡದ ಮೇಲೆ ಹೋಗ್ತೀರಾ? ಆ ನಾನು ಅನ್ನೋದು ಭಗವಂತ ಅಂತ ಗೊತ್ತಿಲ್ಲ, ಅದು ನಾನು ಎಲ್ಲಿದೆ ಬಂತು? ಯಾಕೆ ನಿಮ್ಗೆ ಭಗವಂತ ಅಂದರೆ ಏನು ಅಂತ ಸೊಸೈಟಿ ಹೇಳ್ಕೊಟ್ಟಿದೆ, ಸಮಾಜ. ಆ ಅಜ್ಞಾನದಿಂದ ಹೊರಗೆ ಬರಬೇಕು, ಆಯಿತಾ? ಕಡೆಗೆ ನಾನು ಅನ್ನೋದು ದೇಹ ನಾನು ಅಂತ ಕನ್ಫ್ಯೂಸ್ ಮಾಡ್ಕೊಳ್ತೀರಾ. ನಾನು ಅಂತ ಒಂದು ಹೇಳಿದಾಗ ಯಾವಾಗಲೂ ಸದಾಕಾಲ ಬದಲಾಗಿದ್ರು ನಾನು ಅಂತ ಹೇಳ್ತೀರಾ. ಆ ನಾನು ಅಂತ ಭಗವಂತ ಅಂತ ಗೊತ್ತಿಲ್ಲ, ಕಡೆಗೆ ಭಗವಂತನನ್ನು ಪೂಜೆ ಮಾಡ್ತೀರಾ. ಸೊ ಇಲ್ಲ, ಇದೇನಾಯ್ತು, ಈಗ ಜ್ಞಾನ ಮತ್ತು ಅಜ್ಞಾನ ಮಿಶ್ರಣ ಆಗಿಬಿಟ್ಟಿದೆ. ಆ ಮಿಶ್ರಣದಿಂದ ಹೊರಗೆ ಬರಬೇಕಾದ್ರೆ ನಿಮಗೆ ಜ್ಞಾನ ಆತ್ಮಜ್ಞಾನ ಸಹಜನೋ? ಸಹಜನೇ, ಯಾಕಂದ್ರೆ ಆ ನಾನು ಅಂತ ಇದೆಯಲ್ಲ ನಿಮಗೆ ಜ್ಞಾನ. ಆದರೆ ನಾನು ಅಂತ ಇರೋ ಜ್ಞಾನ ತಪ್ಪಾಗಿ ತಿಳ್ಕೊಂಡಿಲ್ಲ. ಆ ತಪ್ಪು ಅಜ್ಞಾನ ಅಂತ ಹೇಳಲಿಕ್ಕೆ ಜ್ಞಾನ ಬೇಕು ಗುರುವಿಂದ. ಆತ್ಮಜ್ಞಾನಕ್ಕೆ ಗುರುವಿಂದ ಜ್ಞಾನ ಬೇಕಾಗಿಲ್ಲ, ಆತ್ಮನ ಅಜ್ಞಾನವನ್ನು ನಿವಾರಣೆ ಮಾಡಲಿಕ್ಕೆ ಬೇಕು ಅಷ್ಟೇ. ಆತ್ಮಜ್ಞಾನ ಎಲ್ರಿಗೂ ಇದ್ದೇ ಇರುತ್ತೆ. ಹೌದು, ಮುಸುಕೊಂಡಿರುತ್ತೆ ಮಗು, ಅದನ್ನ ತೆಗೆದ್ರೆ ಬರುತ್ತೆ ಅಷ್ಟೇ. ಅದೇ ಪ್ರಾಣಿಗಳಿಗೆ ಅದಿಲ್ಲ, ಪ್ರಾಣಿಗಳಿಗೆ ಆ ತಿಳ್ಕೊಳ್ಳೋ ಶಕ್ತಿ ಇಲ್ಲ, ಏನದು, ಬುದ್ಧಿಶಕ್ತಿ ಇಲ್ಲ. ಮನುಷ್ಯನಿಗೆ ಬುದ್ಧಿಶಕ್ತಿ ಇದೆ, ಆ ಬುದ್ಧಿಶಕ್ತಿ ನಾನು ದೇಹ, ನಾನು ಗಂಡಸು, ನಾನು ಹೆಂಗಸು ಅಂತ ಬೇರೆ ಬೇರೆ ಕಲ್ಪನೆ ಮಾಡ್ತಾರೆ. ಕಡೆ ಭಗವಂತ ಎಲ್ಲೋ ಇದೆ ಅಂತ ಕಲ್ಪನೆ ಮಾಡ್ತಾನೆ. ನಾನು ಅನ್ನೋ ಅರಿವಿದೆ, ಬಟ್ ಆ ನಾನು ಅರಿವಿನ ಮೇಲೆ ಬೇರೆ ಬೇರೆ ಲೇಪ ಹಾಕ್ತಾನೆ. ಆ ನಾನು ಅರಿವು ಭಗವಂತನೇ ಅಂತ ಗೊತ್ತಿಲ್ಲ. ಎಲ್ಲ ಕಡೆ ಭಗವಂತನ ಹುಡ್ತಾನೆ, ಗುಡ್ಡದಲ್ಲಿ, ಹಿಮಾಲಯದಲ್ಲಿ, ದೇವಸ್ಥಾನದಲ್ಲಿ, ಎಲ್ಲ ಕಡೆ ಹುಡ್ತಾನೆ. ಆ ಶುದ್ಧ ನಾನು ಭಗವಂತ ಅಂತ ಕಲ್ಪನೆ ಇಲ್ಲ. ಅದು ನಾನು ಅನ್ನೋ ಕಲ್ಪನೆ ಇದೆ, ಅದೇ ಆತ್ಮ. ಬಟ್ ಆ ನಾನು ಆತ್ಮ, ಆ ನಾನು ಮತ್ತು ಭಗವಂತ ಒಂದು ಅಂತ ಗೊತ್ತಿಲ್ಲ. ಅಂತ ಕಲ್ಪನೆ ಮಾಡೋಕ್ಕೂ ಆಗಲ್ಲ, ಹೆದರಿಕೆ ಆಗುತ್ತೆ. ಅಯ್ಯೋ ನಾನು ಭಗವಂತ ಅಂತ ಹೇಳಿದ್ರೆ ಏನಾಗುತ್ತೆ ಅಂತ ಹೆಲ್ಪ್ ಆಗುತ್ತೆ. ನಾನು ಅನ್ನೋದು ಭಗವಂತ, ನಾನು ಭಗವಂತ ಅಲ್ಲ, ನಾನು ದೇಹ, ನಾನು ಮನಸ್ಸು, ನಾನು ಬುದ್ಧಿ ಅಲ್ಲ, ಅದು ಭಗವಂತ ಅಂತ ಕಲ್ಪನೆ ಇಲ್ಲ. ಸೊ ಆ ಅಜ್ಞಾನವನ್ನು ನಿವಾರಣೆ ಮಾಡಲಿಕ್ಕೆ ಆತ್ಮ ಬರಬೇಕು. ಆದರೆ ಅಜ್ಞಾನ ನಿವಾರಣೆ ಮಾಡಲಿಕ್ಕೆ ಆಗುತ್ತಾ? ಇಟ್ ಟೇಕ್ಸ್ ಟೈಮ್, ಮೆಚುರಿಟಿ ಬರಬೇಕು ಮನಸ್ಸಿಗೆ. ಗೊತ್ತಾಗ್ತೀಯಾ? ಕೇಳಬಾರ್ದು, ಕೇಳಿ. ಈಗ ಯಾವುದೋ ಯುಗಾಂತರಗಳಿಂದ ತಮ್ಮ ಪರಂಪರೆ ಬಂದಿದೆ. ಇದು ಯಾವುದೋ ಒಂದು ಯುಗಾಂತರ ಪರಂಪರೆ ಬಂದಿದೆ. ಇದೊಂದು ಯಾವುದು? ಫಾರ್ ಎಕ್ಸಾಂಪಲ್, ನೀವು
ಅದು ಅವತ್ತು ಹೇಳಿದ್ರಿ, ಹೇಳ್ಬಾರ್ದು ಹೇಳಿದ್ದೀರಾ, ಪ್ರಥಮ ಅದು ಹೇಳಿದ್ದೀರಾ, ಕಂಪೇರ್ ಮಾಡ್ಕೊಬಾರ್ದು ನೀವು. ಈ ಉದಾಹರಣೆ ಸಿಗಂಗೆ ಹೇಳ್ತಾ ಇದ್ದೀನಿ ನಾನು, ಹೇಳ್ಬಾರ್ದು ಸರಿ ಅಂತ ತ್ರಿಶೂಲದಲ್ಲೆಲ್ಲ ಶಿಕ್ಷೆ ಕೊಟ್ಟಿದ್ದೀರಾ, ಬೆಂಗಳೂರು ಅದನ್ನು ಮೈಂಡಲ್ಲಿ ಇಟ್ಕೊಂಡು, ಇದನ್ನು ಮೈಂಡಲ್ಲಿ ಇಟ್ಕೊಂಡು ಯುಗ ಯುಗಾಂತರಿಂದ ನಿಮ್ದು ಪರಂಪರೆ ಬಂತು. ನೀವು ಬಹುಶಃ ಕೇಳ್ತಾ ಇದ್ರೆ ಅದು ಹಂಗೆ ಅಷ್ಟೇ, ಇದು ಬಂದು ಇದೇನು ಪರಂಪರೆಯಿಂದ ಬಂದು ಇಲ್ಲಿ ಬಂದು ಸಂಧಿಸ್ತಲ್ಲ, ಇದಕ್ಕೆ ಏನು ಕಾರಣ, ಏನು ಋಣ ಇತ್ತು ಇಲ್ಲಿ, ಏನು ಋಣ ಇತ್ತು ಅಂತ. ಅಲ್ಲಲ್ಲ ಅಲ್ಲ, ಈ ನಾನು ಗುರು ಆಗ್ಬೇಕು, ನಾನು ಈ ನನ್ನ ನನಗೆ ಒಂದು ಸಿಸ್ಟಮಿಂದ ಬಂದಿದ್ದೇನೆ ನಾನು, ನನಗೆ ಯಾವುದೋ ಸಂಸ್ಕಾರದಿಂದ ಬಂದೇನೆ, ಅವ್ರು ಯಾವುದೋ ಸಂಸ್ಕಾರದಿಂದ ಬಂದರೆ, ನನ್ನ ಎದುರು ಅವ್ರು ಯಾಕೆ ಕೂತ್ಕೊಂಡಿದ್ದಾರೆ ಇಲ್ಲಿ ಈ ಕ್ಲಾಸಲ್ಲಿ, ಅವ್ರು ಯಾಕೆ ಕೇಳ್ತಾ ಇದ್ದಾರೆ ಅಂತ ಕೇಳ್ತಾರೆ, ಆ ಸಂಬಂಧ ಅಂತ. ಅದು ಸಂಬಂಧ ಎಲ್ಲ ಹುಟ್ಟಿರ್ತದೆ, ಯಾಕಂದ್ರೆ ನೀವು ಯಾವುದೋ ಜನ್ಮದಲ್ಲಿ ಎಲ್ಲೋ ಆತ್ಮಜ್ಞಾನ ನೀನು ಹುಡುಕ್ಬೇಕಂತ ಹುಡುಕಿರ್ತೀರಾ, ಭಗವಂತ ಅಂದರೆ ಪ್ರಾರ್ಥನೆ ಮಾಡ್ತೀರಾ ಆತ್ಮಜ್ಞಾನ ಕೊಡಿ ಅಂತ. ಕಡೆಗೆ ಅದೇ ಆ ಸಂದರ್ಭ ಬಂದರೆ ಓಕೆ ಭಗವಂತ ತಥಾಸ್ತು ಅಂತ ಹೇಳ್ತಾನೆ, ಅದಕ್ಕೊಂದು ಟೈಮ್ ಬರುತ್ತೆ. ಎಲ್ಲ ಪ್ರೇಯರ್ ಮಾಡಿರ್ತೀರ, ಭಗವಂತ ಈ ಕಷ್ಟ ಯಾಕಪ್ಪ, ಈ ಹೆಣ್ಣು ಸಂಸಾರ ಯಾಕೆ, ಮದುವೆ ಆದ್ಮೇಲೆ ಅಂತ ದಿನ ಪ್ರಾರ್ಥನೆ ಮಾಡ್ತೀವಿ ಈ ಹೆಣ್ಣು ಈ ಮಕ್ಕಳು ಸಂಸಾರ ಅಂತ. ಆಮೇಲೆ ಭಗವಂತ ನಾನು ಬಿಡುಗಡೆ ಮಾಡಂತ ಕೇಳ್ತೀರಾ, ಸೊ ಭಗವಂತ ಅವ್ಳು ಒಂದು ದಿವಸ ಒಳ್ಳೇದಾಗಲಿಪ್ಪ ನಿನಗೆ, ಓಕೆ ಕುರುಗಳನ್ನು ಕಳಿಸ್ತಾರೆ ಕೇಳು ಅಂತ ಹೇಳಿ ಕಳಿಸ್ತಾರೆ. ಯಾರಿಗೆ ಸಂಸ್ಕಾರ ಅವರು ಮುಂದಿನ ಸಂಸ್ಕಾರ ಹೇಗೆ ಇಬ್ಬರನ್ನು ಕೂಡಿಸ್ತು ಅಂತ ಹೇಳಿದ್ದಾರೆ. ಹೌದು, ಇನ್ನೂ ಎಷ್ಟೋ ಜನ್ಮಗಳು ಎತ್ತಿದ್ದೀನಿ. ಯಾರು ನಾವು ಅಂದ್ರೆ ಯಾರು ನಾವಂದ್ರೆ ಯಾರು ಅಲ್ಲಲ್ಲ ಸಿ ವ್ಯವಹಾರದ ನಾನು ನಿಜವಾದ ನಾನು ಅಲ್ವೇ ಅಲ್ಲ. ಸರಿ ಆಯ್ತಾ, ನಿಜವಾದ ನಾನು ಯಾರು ತಿಳ್ಕೊಂಡ್ಮೇಲೆ ಅದು ದೃಢವಾಗ್ಬಿಟ್ರೆ ಸಮ ಜನ್ಮನೇ ಇಲ್ಲ. ನಾವು ಪುನಃ ವ್ಯವಹಾರದ ನಾನೇ ನಾನು ಇಲ್ಲೆಲ್ಲ ಕೂತಿದ್ದೇನೆ ಕೂತ್ಕೊಂಡಿದ್ದೀರಿ ಕರೆಕ್ಟ್. ಈಗ ವ್ಯವಹಾರ ಈಗ ನಿಜವಾದ ನಾನು ಯಾರದ ಅರ್ಥ ಆಗಲಿ ಶುರು ಆಯ್ತಾ. ಅಲ್ಲ ಅದೇ ಅದು ನಿಮ್ಮ ಏನದು ಅಲ್ಲ ಅದೇ ಅದು ನಿಮ್ಮ ಕಲ್ಪನೆ, ನೀವು ನೆಕ್ಸ್ಟ್ ಜನ್ಮ ಬೇಕಾದ್ರೆ ನಿಮ್ಗೆ ಬಂದೇ ಬರ್ತದೆ. ಇದೇ ಸರಿಯಾದ ಜ್ಞಾನ ನಿಮ್ಗೇನಾದ್ರು ಜ್ಞಾನದಲ್ಲಿ ಡೌಟ್ ಇದ್ರೆ, ಇನ್ನು ನೀವು ಒಂದು ಜನ್ಮ ಅಲ್ಲ ನೂರು ಜನ್ಮ ಸಾವಿರ ಜನ್ಮ ತಗೊಂಡು ಇಷ್ಟೇ ಜ್ಞಾನ ಬರೋದು, ಜ್ಞಾನದಲ್ಲಿ ವ್ಯತ್ಯಾಸ ಆಗೋದಿಲ್ಲ. ಇನ್ನು ನೀವು ಲಕ್ಷ ಜನ್ಮ ತಗೊಂಡು ಕಡೆಗೆ ಅಲ್ಲಿ ಫೈನಲ್ ಅಷ್ಟೇ ಕಲಿಬೇಕು ಆಯಿತಾ. ಸೊ ಜ್ಞಾನದಲ್ಲಿ ಇನ್ನೂ ಎಕ್ಸ್ಟ್ರಾ ಇನ್ನೂ ನೆಕ್ಸ್ಟ್ ಡಿಗ್ರಿ ಇದೆ ಅಂತ ಏನಿಲ್ಲ, ನಿಮ್ಮ ಅಜ್ಞಾನದಲ್ಲಿ ಡಿಗ್ರಿ ಇದೆ, ನಮ್ಗೆ ಇನ್ನೂ ಜನ್ಮ ಇದೆ ನಿಮ್ಗೆ ಅಜ್ಞಾನ ಇದ್ರೆ ಅದು ಏನು ಮಾಡೋಕ್ಕಾಗಲ್ಲ. ಏನದು ಹಾಂ ಅದು ಚಿಟಿಕೆ ಹೊಡಿಬೇಕಾದ್ರೆ ಹೇಳಿದ್ದೆ ನಿಮಗೆ ಲಾಸ್ಟ್ ಟೈಮು ನೋಡಿ. ಸಮಸ್ಯೆ ಏನಂದ್ರೆ ನೀವು ಪುನಃ ಪುನಃ ನೀವು ದೇಹ ನಾನು ಮನಸ್ಸು ನಾನು ಕಲ್ಪನೆ ಮಾಡ್ತಿದ್ದೀರಿ, ನೀವು ನಿಜವಾದ ನಾನು ಪುನಃ ಕಲ್ಪನೆ ಮಾಡಿದ್ದೀವಿ, ಇದು ಜನ್ಮಗಳೇ ಇಲ್ಲ, ನಿಜವಾದ ನಾನು ಹುಟ್ಟು ಇಲ್ಲ. ಸೊ ನೀವೇನಾಗ್ತಿದೆ ಪುನಃ ಪುನಃ ನಾನು ದೇಹ ಅಂತ ಕಲ್ಪನೆ ಮಾಡ್ತಾಯಿದ್ದೆ. ನೀವು ಇದೆಲ್ಲ ಹೇಳೋ ಉದ್ದೇಶ ಏನು, ನಿಮ್ಮ ನಿಜವಾದ ಕಲ್ಪನೆಯಿಂದ ಹೊರಬರಬೇಕು. ಸಿ ಈಸ್ ಆಸ್ಕಿಂಗ್ ಆಫ್ಟರ್ ಲಿಸ್ನಿಂಗ್ ಟು ದಿಸ್ ಆಲ್ ದಿಸ್ ಐ ಹ್ಯಾವ್ ಮೆನಿ ಲೈಫ್ ಟೈಮ್ಸ್ ಬಿಫೋರ್ ಐ ರಿಯಲೈಸ್. ಸೊ ವಾಟ್ ಐ ಸೆಡ್ ಈವನ್ ಆಫ್ಟರ್ ಟೇಕ್ 1,000,000 ಲೈಫ್ ಟೈಮ್ಸ್ ಆರ್ ಫೈನಲಿ ದಿಸ್ ಮಚ್ ಓನ್ಲಿ ಇಸ್ ರಿಯಲೈಸೇಷನ್, ಇದಕ್ಕಿಂತ ದೇರ್ ಇಸ್ ನಥಿಂಗ್ ಮೋರ್. ಓಕೆ, ಸೊ ನಾವು ವಾಟ್ ಹ್ಯಾಪನ್ ಟು ಸಂಸ್ಕಾರ, ಸಂಸ್ಕಾರ ಮೀನ್ಸ್ ಓಕೆ ಐ ಆಮ್ ದ ಬಾಡಿ ಮೈಂಡ್ ಅಂಡ್ಲಿ ಅಗೇನ್ ಅಗೇನ್ ಟು ರಿಮೆಂಬರ್ ಐ ಆಮ್ ದ ರಿಯಲ್ ಕಸಲ್, ಜಸ್ಟ್ ಲೈಕ್ ಯು ರಿಮೆಂಬರ್ ಐ ಆಮ್ ದ ಹಸ್ಬೆಂಡ್ ಐ ಆಮ್ ದಿ ವೈಫ್ ರೈಟ್. ಜಾಸ್ತಿ ಜಾಸ್ತಿ ಕಷ್ಟ ಬೇಕಾಗಿಲ್ಲ. ನೀವು ಹೆಂಡತಿ ಅಂತ ಎಷ್ಟು ಸಲ ನೆನ್ಪು ಮಾಡ್ಬಿಡ್ತೀರಾ, ತಾಯಿ ಅಂತ ಎಷ್ಟು ನೆನ್ಪು ಅಷ್ಟು ನನ್ನ ಆತ್ಮ ಅಂತ ನೆನ್ಪಾಡ್ಬಿಡಿ, ಮುಗಿಯಿತು ಕೆಲಸ. ನೀವು ಆತ್ಮನಿಗೆ ಒಂದು ನಿಮಿಷ ಕೊಟ್ಟಿದ್ದೀರಾ, 24 ಗಂಟೆ ನಾನು ಹೆಂಡತಿ ಗಂಡದ ಮಾಡಿದ್ರೆ ಅದು ಆಗುತ್ತೆ. ನಿಮಗೆ ಪ್ರತೀಕ್ಷಣ ನಾನು ಆತ್ಮ ಅಂತ ನೆನಪಲ್ಲಿ ಅಂದರೆ ಅದು ಮುಕ್ತ ಆಗ್ಬಿಡ್ತದೆ ಆಯಿತಾ. ಓಹೋಹೋ ನನಗೆ ಇನ್ನೂ ಜನ್ಮ ಬೇಕು, ಇನ್ನೂ ಜನ್ಮ ಬೇದೇನು ಸಿಗುತ್ತೆ, ಅದು ಸಿಗಲ್ಲ. ಯಾಕಂದ್ರೆ ಅಲ್ಲಿ ಇರೋದಷ್ಟೇ, ಓನ್ಲಿ ದಿಸ್ ಮಚ್. ಇದಕ್ಕಿಂತ ಮುಂದೆ ಏನಾದ್ರು ಇದೆಯಾ, ಇಲ್ಲ. ವೇದಗಳ ಫೈನಲ್ ಅಂದರೆ ಇಷ್ಟೇ ಸಾರಾಂಶ, ಆ ವೇದ ಅಂತ ಇಷ್ಟು ಮುಗೀತು. ಸೊ ಇನ್ನೂ ಇದಕ್ಕಿಂತ ಜಾಸ್ತಿ ಏನು ಕಲಿಕ್ಕಿದೆಯಾ, ನಾಲ್ಕು ಇನ್ನೂ ಸ್ವಲ್ಪ ಜನ್ಮ ಬಿಡೋದು ಏನು ಕಲಿಕ್ಕಾಗುತ್ತಾ ಆಗಲ್ಲ. ಸಂಸ್ಕಾರಗಳು ಹೋಗಬೇಕು. ಸಂಸ್ಕಾರ ಅಂದ್ರೆ ಏನು, ದೇಹ ನಾನು, ಮನಸ್ಸು ನಾನು, ಬುದ್ಧಿ ನಾನು, ಭ್ರಮೆ. ಅದನ್ನು ನಿಜವಾಗ ನಾನು ಯಾರನ್ನು ನೆನಪು ಮಾಡ್ಕೊಡ್ತಾರೆ ಮುಗೀತು ಅಷ್ಟೇ. ಹೂ ರಿಯಲಿ ಐ ಆಮ್ ಇಫ್ ಯು ರಿಮೆಂಬರ್ ದಟ್ಸ್ ಓವರ್, ಇಫ್ ಯು ಡೋಂಟ್ ರಿಮೆಂಬರ್ ಫೈನ್ ಇಟ್ ವಿಲ್ ಕಂಟಿನ್ಯೂ, ಬಟ್ ಈವನ್ ಆಫ್ಟರ್ ಮಿಲಿಯನ್ ಲೈಫ್ ಟೈಮ್ಸ್ ಯು ಓನ್ಲಿ ಲಿಸ್ ದಿಸ್ ಮಚ್ ಓನ್ಲಿ. ಬಹೂನಾಂ ಜನ್ಮನಾಮಂತೆ ಜ್ಞಾನವಾನ್ ಮಾಂ ಪ್ರಪದ್ಯತೆ ವಾಸುದೇವ ಸರ್ವವಿಧಿ ಸಮಾತ್ಮ. ವಾಸುದೇವ ನಾನು, ನಾನು ಎಲ್ಲರಲ್ಲಿ ಇದ್ದೇನೆ ಅಂತ ಅರ್ಥ ಆಗುತ್ತೆ ಅವನಿಗೆ. ಅದು ಎಷ್ಟೋ ಭಾಳ ಜನ್ಮ ಆದಮೇಲೆ, ಅದು ಈಗಾಗಲಿ ಮುಂದಿನ ಜನ್ಮ ಆಗಲಿ ಕಡೆಗೆ ಇನ್ನೊಂದು ಜನ್ಮ ಆಗಲಿ ಫೈನಲ್ ಇಷ್ಟೇ ಅರ್ಥ ಆಗೋದು. ಬಟ್ ಅರ್ಥ ಆಗಿದ್ದನ್ನು ನೀವು ಜೀವನದಲ್ಲಿ ಅಪ್ಲೈ ಮಾಡ್ತಾ ಇದ್ದಾರೆ ಪ್ರಶ್ನೆ, ಆರ್ ಯು ಎಬಲ್ ಟು ಅಪ್ಲೈ ಇಟ್ ಆರ್ ನಾಟ್ ರೈಟ್. ಅದನ್ನು ನೀವು ಅಳವಡಿಸ್ಕೋಬೇಕು. ಏನು ಪುನಃ ಪುನಃ ನಾನು ಯಾರು ಅಂತ ನನ್ನ ಮಕ್ಕಳು
ಅದು ಪುನಃ ನೆನಪಾಗ್ತಿದ್ರೆ ಶ್ರವಣ ಮನನ ನಿಧಿಧ್ಯಾಸ ಪುನಃ ಪುನಃ ಮಾಡಬೇಕು. ಮಾಡಿ ಮಾಡಿ ಈ ಜನ್ಮದಲ್ಲೇ ಕಳ್ಸ್ಕೋಬೇಕು. ಹಾಗೆ ಮುಂದಿನ ಜನ್ಮದಲ್ಲಿ ಪುನಃ ಫೈನಲಿ ಬರೋದು ಅಷ್ಟೇ, ಅದೇ ಲೆಸನ್ ಪಾಠ ಅಷ್ಟೇ. ಅರ್ಥ ಆಗ್ತಾ? ಸೊ ನಿಮಗೆ ಇನ್ನೂ ಇಷ್ಟು ಜನ್ಮ ತಗೊಂಡು ಪಾಠ ಕಲಿತೇನಂದ್ರೆ ಅದು ಪರವಾಗಿಲ್ಲ, ಪಾಠ ಫೈನಲ್ ಅಷ್ಟೇ. ಇನ್ನೇನಾದ್ರು ಹೆಸರು ಎಕ್ಸ್ಟ್ರಾ ಲೆಸನ್ಸ್ ಇದೆಯಾ? ಇಲ್ಲ. ಯಾಕೆಂದರೆ ವೇದಗಳ ಪಾಠ ಇಷ್ಟೇ, ಮುಗೀತು ಸಮರಿ. ನಿಮಗೆ ಇನ್ನೂ ಆ ಸಂಸ್ಕಾರ ಅಂದ್ರೆ ಏನು? ದೇಹ ನಾನು, ಮನಸ್ಸು ನಾನು, ಬುದ್ಧಿ ನಾನು, ಸಂಸ್ಕಾರ. ಅದು ಹೋಗುದು ಹೇಗೆ? ಪುನಃ ಪುನಃ ಶುದ್ಧ ಶುದ್ಧ ಚೈತನ್ಯ ನಾನು ಅಂತ ಧ್ಯಾನದಲ್ಲಿ ಕೂತ್ಕೋಬೇಕು. ಯು ಹ್ಯಾವ್ ಟು ಸಿಟ್ ವಿತ್ ಅವೇರ್ನೆಸ್, ಸಹಜ ಸಮಾಧಿ, ಮೆಡಿಟೇಷನ್. ಸೊ ಲೈಕ್ ದಟ್ ಗ್ರ್ಯಾಜುವಲಿ ಯುವರ್ ಸಂಸ್ಕಾರ ಶುಡ್ ಗೋ. ಇಷ್ಟೇ ಸಾರಾಂಶ ಆದರೆ ಇಷ್ಟೊಂದು ಉಪನಿಷತ್ತುಗಳನ್ನು ಅವಶ್ಯಕತೆ ಅಲ್ಲ. ಅವೆಲ್ಲ ಏನಂದ್ರೆ ಸಿ ಪ್ರಶ್ನೆ ಅಂದರೆ ಅಷ್ಟೆಲ್ಲ ಉಪನಿಷತ್ತುಗಳ ಫೈನಲ್ ಎಲ್ಲ ಉಪನಿಷತ್ತುಗಳ ಸಾರಾಂಶ ಇಷ್ಟೇ. ಅದು ಮನುಷ್ಯನಿಗೇನಾಗುತ್ತೆ, ಒಂದು ಇಷ್ಟು ಮನುಷ್ಯನ ಮನಸ್ಸು ಕಾಂಪ್ಲಿಕೇಟೆಡ್, ಕಾಂಪ್ಲೆಕ್ಸ್, ಸಿಂಪಲ್ ಇದೆ ಅಂತ ಹೇಳಿದ್ರೆ ಅರ್ಥ ಆಗಲ್ಲ ಅವನಿಗೆ. ಆ ಸಿಂಪ್ಲಿಸಿಟಿ ಬರಬೇಕಾದ್ರೆ ಫೈನಲಿ ಅವನು ಗುರುಗಳ ಹತ್ರ ಬರಬೇಕು. ಆ ಗುರುಗಳ ಹತ್ರ ಬಗ್ಗೆ ಮುಂಚೆ ಎಲ್ಲ ಅಧ್ಯಯನ ನಡೀತದೆ. ಅಲ್ಲಿ ಹೋಗ್ತಾನೆ, ಇಲ್ಲಿ ಪ್ರವಚನ ಕೇಳ್ತಾನೆ. ಫೈನಲಿ ತತ್ವಮಸಿಯ ನೀನು ಬ್ರಹ್ಮನೇ ಅಂತ ಹೇಳೋ ಗುರುಗಳು, ಸ್ಪಷ್ಟವಾಗಿ ಹೇಳೋ ಗುರುಗಳ ಹತ್ರ ಬರಬೇಕಾದ್ರೆ ಅಷ್ಟೆಲ್ಲ ಪ್ರಯತ್ನ ಮಾಡಿರ್ತಾನೆ ಅವನು. ಯಾಕಂದ್ರೆ ನಾನು ಬ್ರಹ್ಮ ಅಂತ ಕಲ್ಪನೆ ಬರಲ್ಲ ಅವನಿಗೆ. ವೇದಗಳನ್ನು ಓದೋದು ಉಪನಿಷತ್ತು ಓದ್ತಾನೆ, ಅದರಲ್ಲಿ ಪ್ರಾಪನ ಇರ್ತಾರೆ, ತತ್ವಮಸಿ ಇರ್ತಾರೆ, ಅರ್ಥ ಆಗಲ್ಲ. ಫೈನಲಿ ಅದನ್ನು ಕರೆಕ್ಟಾಗಿ ಹೇಳ್ಕೊಂಡು ಗುರುಗಳ ಹತ್ರ ಬರಬೇಕಾದ್ರೆ ಅದಕ್ಕೆ ಸುಲಭನೋ ಹರಿಸುಲಭ ಅಂತ ಹೇಳಿದ್ದು. ಅದಕ್ಕೆ ಫೈನಲ್ ನಿಮ್ಗೆ ಗುರುಗಳ ಹತ್ರ ಬರಬೇಕಾದ್ರೆ ನೀವು ಮುಂದೆ ಎಲ್ಲ ಸರ್ಕಸ್ ಮಾಡಿರ್ತೀರ ಲೈಫಲ್ಲಿ. ಇವೆಲ್ಲ ಅದು ಮಾಡಿರ್ತಾನೆ ಅವನು, ಕರ್ಮಕಾಂಡ ಮಾಡ್ತಾನೆ. ಈಗ ನಾವು ಉಪನಿಷತ್ ಬಗ್ಗೆ ಹೇಳ್ತಾರೆ, ಅದ್ರ ಮುಂಚೆ ಕರ್ಮಕಾಂಡನ ಮಾಡ್ತಾನೆ. ಕರ್ಮಕಾಂಡದ ಎಷ್ಟೋ ಯಜ್ಞಗಳು ಮಾಡ್ತಾನೆ, ಕಡೆಗೆ ಎಷ್ಟೋ ಉಪಾಸನೆಗಳು ಮಾಡ್ತಾನೆ. ಅಷ್ಟು ಅಲ್ಲಿವರೆಗೆ ಅವನಿಗೆ ನಾನು ಮತ್ತು ಪರಮಾತ್ಮ ಒಂದೊಂದು ಕಲ್ಪನೆ ಬರಲಿಕ್ಕೆ ಸಾಧ್ಯವೂ ಇಲ್ಲ. ಆ ಮೆಚುರಿಟಿ ಬರಲಿಕ್ಕೆ ಬಂದಾಗ ಅವನಿಗೆ ಗುರುಗಳ ಸಾನ್ನಿಧ್ಯ ಸಿಗುತ್ತದೆ. ಅದು ಯಾರು ಗುರುಗಳು? ಹಾಂ, ಸದ್ಗುರು ಸಾನ್ನಿಧ್ಯ ಸಿಗುತ್ತೆ. ಅಷ್ಟೊಂದು ಗುರುಗಳು ಸಿಗ್ತಾರೆ. ಗುರುಗಳಿಗೆ ಅವ್ರಿಗೆ ಏನಾಗುತ್ತೆ? ಅವರಿಗೂ ಗೊತ್ತಿರಲ್ಲ ಪಾಪ, ಅವರು ಹೇಳ್ಕೊಡ್ತಾರೆ ಉಪನಿಷತ್ತು. ಬಟ್ ಅವರಿಗೆ ಆತ್ಮಜ್ಞಾನ ಇಲ್ಲ. ಉಪನಿಷತ್ತು ಹೀಗೆ ಹೇಳ್ತಾ ಅಂತ ಹೇಳ್ತಾರೆ, ಅವ್ರಿಗೆ ನಾನು ಬ್ರಹ್ಮ ಅಂತ ಹೇಳಕ್ಕೆ ಅವ್ರಿಗೆ ಧೈರ್ಯ ಇಲ್ಲ. ಸೊ ಹಾಗಾಗ್ಬಿಟ್ಟು ನಿಮ್ಗೆ ಏನಾಗುತ್ತೆ? ಎಜುಕೇಷನ್ ಕಂಪ್ಲೀಟ್ ಆಗಲ್ಲ. ಫೈನಲಿ ನೀವು ಒಬ್ಬರನ್ನು ಹುಡ್ಕೊಂಡು ಹೋಗ್ತೀರ. ಆ ಸದ್ಗುರುಗಳು ಸಿಗ್ತಾರೆ, ನಾನು ಬ್ರಹ್ಮ ಅಂತ ಅವ್ರಿಗೆ ಅರ್ಥ ನೀವು ಹೇಳಿದಾಗ ಅರ್ಥ ಆಗುತ್ತೆ. ಇಲ್ಲಿವರಿಗೆ ಮುಂಚೆ ಎಲ್ಲ ಎಜುಕೇಷನ್ ನಡೀತದೆ. ಕೆಲವರಿಗೆ ಸ್ವಲ್ಪ ಸಾಕು, ಕೆಲವರಿಗೆ ಜಾಸ್ತಿ ಬೇಕು, ಆಯಿತಾ? ಕೆಲವರಿಗೆ ಬೇಕೇ ಬೇಕಾಗಿಲ್ಲ. ರಮಣ ಮಹರ್ಷಿಗಳಿಗೆ ಒಬ್ಬನೇ ಎಜುಕೇಷನ್ ಬೇಕಾಗಿಲ್ಲ. ಸೊ ಅದೇನಾಗುತ್ತೆ, ಅವ್ರು ನಿಮ್ಮ ಎಲ್ಲ ನಿಮ್ಮ ಹಿಂದಿನ ಜನ್ಮಗಳಲ್ಲಿ ಅದು ನಿಮ್ಮ ಬ್ಯಾಕ್ಲಾಗ್ ಎಷ್ಟಿರುತ್ತೋ ಅದ್ರ ಮೇಲೆ ಡಿಪೆಂಡ್ ಆಗಿ ಬರ್ತದೆ. ಕಡೆಗೆ ಎಷ್ಟೇ ಉಪನಿಷತ್ತುಗಳನ್ನು ಓದಿ ಏನು ಶಾಸ್ತ್ರವ ಹೇಳಿದರೇನು, ಚೆನ್ನಾಗಿ ಶಾಸ್ತ್ರ ಹೇಳ್ತಾರೆ, ಚೆನ್ನಾಗಿ ಲೆಕ್ಚರ್ ಹೇಳ್ತಾರೆ, ಪ್ರವಚನ ಕೊಡ್ತಾರೆ, ಆತ್ಮಜ್ಞಾನ ಇಲ್ಲ. ಎಷ್ಟು ಪಂಡಿತರಪ್ಪ, ಎಷ್ಟು ಚೆನ್ನಾಗಿ ಹೇಳ್ತಾರೆ, ಎಷ್ಟು ಒಳ್ಳೆಯ ವಿವರಿಸ್ತಾರೆ. ದೇರ್ ಆರ್ ಮೆನಿ ಪೀಪಲ್ ಹೂ ಗಿವ್ ಲೆಕ್ಚರ್ಸ್ ವೆರಿ ನೈಸ್ಲಿ, ಓಕೆ, ಟೆಲ್ ಆಲ್ ಸ್ಕ್ರಿಪ್ಚರ್ಸ್ ಆ್ಯಂಡ್ ಮೆನಿ ಆಫ್ ದಮ್ ದೇ ವಿಲ್ ರಿಮೆಂಬರ್ ವರ್ಡ್ ಬೈ ವರ್ಡ್. ಸೆಲ್ಫ್ ರಿಯಲೈಸೇಷನ್ ಇಸ್ ನಾಟ್ ದೇರ್, ಆತ್ಮಜ್ಞಾನ ಇಲ್ಲ, ಆಯಿತಾ? ಸೊ ಏನಾಗುತ್ತೆ, ಮೊದಲು ಫಸ್ಟ್ ಯು ವಿಲ್ ಗೆಟ್ ಅಟ್ರಾಕ್ಟೆಡ್ ಬೈ ದೋಸ್ ಪೀಪಲ್. ಲೈಫಲ್ಲಿ ಯು ಗೆಟ್ ಅಟ್ರಾಕ್ಟೆಡ್ ಬೈ ಏನಾಗ್ತೀರಾ, ಹಾಂ, ಏನು, ಹಾಂ, ಫಸ್ಟ್ ನಿಮಗೆ ಅಟ್ರಾಕ್ಷನ್ ಆಗುತ್ತೆ. ಓ, ಅವ್ರು ಇಷ್ಟು ಚೆನ್ನಾಗಿ ಹೇಳ್ತಾರಪ್ಪ, ಟಕ್ 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 ಅಂತ ಶಬ್ದಗಳನ್ನು ಅರ್ಥಗಳನ್ನು ಹೇಳ್ಬಿಡ್ತಾರೆ. ಸೊ ಯು ಗೆಟ್ ಅಟ್ರಾಕ್ಟ್ ಬೈ ಬಿಕಾಸ್ ಯು ಡೋಂಟ್ ನೋ ವಾಟ್ ಇಸ್ ರಿಯಾಲಿಟಿ ಆ್ಯಂಡ್ ಯು ಡೋಂಟ್ ಆಲ್ಸೋ ಡೋಂಟ್ ನೋ ದಟ್ ಹೀ ಡಸಂಟ್ ನೋ, ಯು ಡೋಂಟ್ ನೋ ದ ರಿಯಾಲಿಟಿ ಆ್ಯಂಡ್ ಹಿ ಡಸಂಟ್ ಯು ಡೋಂಟ್ ನೋ ಹಿ ಆಲ್ಸೋ ಡಸಂಟ್ ನೋ, ಬಟ್ ಯು ಗೆಟ್ ಅಟ್ರಾಕ್ಟೆಡ್ ಬಿಕಾಸ್ ಇಟ್ ಟೆಲ್ ಸೋ ಬ್ಯೂಟಿಫುಲಿ, ರೈಟ್, ಭಾಳ ಸುಂದರವಾಗಿ ಹೇಳ್ತಾರೆ. ಸೊ ನಿಮಗೆ ಅವ್ರಿಗೂ ನಿಮಗೆ ಗೊತ್ತಿಲ್ಲ, ಅವ್ರು ಚೆನ್ನಾಗಿ ಹೇಳ್ತಾರೆ, ಕಡೆ ನಿಮಗೊಂದು ಟೈಮ್ ಪಾಸ್ ಮಾಡಲೇಬೇಕು, ನೀವು ಹೋಗ್ತೀರ, ಕಡೆ ಅವ್ರು ಚೆನ್ನಾಗಿ ಹೇಳ್ತಾರೆ, ಎಷ್ಟು ಚೆನ್ನಾಗಿ ಅದ್ಮೇಲೆ ಇವ್ರ ಕಥೆಗಳನ್ನು ಹೇಳ್ತಾರೆ ಮತ್ತು ಎಲ್ಲ ಎಕ್ಸಾಂಪಲ್ ಹೇಳ್ತಾರೆ. ಸೊ ಇಟ್ ಲುಕ್ಸ್ ವೆರಿ ಅಟ್ರಾಕ್ಟಿವ್. ಸೊ ಅಲ್ಲಿ ಏನೋ ಒಂದು ಎಜುಕೇಷನ್ ಆಗುತ್ತೆ, ಬಟ್ ಫೈನಲ್ ಸೊಲ್ಯೂಷನ್, ಪ್ರಾಬ್ಲಮ್ ಸೊಲ್ಯೂಷನ್ ಇದೆ. ಯಾಕಂದರೆ ಅವರಿಗೂ ಜ್ಞಾನ ಇಲ್ಲ, ನಿಮಗೂ ಜ್ಞಾನ ಇಲ್ಲ, ಅದು ಅವ್ರಿಗೆ ಜ್ಞಾನ ನಿಮ್ಗೆ ಗೊತ್ತಿಲ್ಲ, ಪುಸ್ತಕ ಜ್ಞಾನ ಎಷ್ಟೋ ಪ್ಯೂರಿಫೈ ಆಗುತ್ತೆ ಆಗುತ್ತೆ ಅದು ಹೇಳ್ತಾನೆ ಇದು. ಬಟ್ ಇದು ಈ ಪ್ರೊಸೆಸ್, ಇದು ಅದು ಸಾಧನೆ ಪ್ರೊಸೆಸ್ಸು. ಸಾಧನೆ ಪ್ರೊಸೆಸ್ ಏನಾಗುತ್ತೆ, ನಿಮ್ಮ ಗುರುಗಳ ಹತ್ರ ಹೋಗ್ತಾರೆ, ಬೇರೆ ಬೇರೆ ಹಲವಾರು ಗುರುಗಳ ಹತ್ರ ಹೋಗ್ತಾರೆ, ಅಲ್ಲೆಲ್ಲ ಕಲಿತೀರ. ಆ ಕಲಿದ್ರೆ ಉಪಯೋಗ ಇಲ್ವಾ? ಅಲ್ಲಲ್ಲ, ನಾನು ಬೇಡ ಅಂತ ಹೇಳ್ತಾಯಿಲ್ಲ, ಒಡಂಬಿಸಿದ ಪ್ರೊಸೆಸ್ ಹೆಂಗೆ ನಡೀತದೆ ಅಂತ. ನೀವು ಹೋಗ್ತೀರಾ, ನಿಮ್ಗೆ ಅದು ಅಟ್ರಾಕ್ಟ್ ಆಗುತ್ತೆ, ಚೆನ್ನಾಗಿ ಕಾಣುತ್ತೆ, ಅದನ್ನು ಕೇಳಿ ಶುರು ಮಾಡ್ತೀರ. ಆದರೆ ಫೈನಲ್ ಜ್ಞಾನ ಬರಲ್ಲ, ಬಟ್ ನಿಮ್ಗೆ ಎಜುಕೇಷನ್ ಆಗುತ್ತೆ, ಮನಸ್ಸು ಪರಿಶುದ್ಧ ಆಗುತ್ತೆ. ದಿಸ್ ಇಸ್ ಸಾಧನೆ, ಮೆಚುರಿಟಿ ಪ್ರೊಸೆಸ್, ಮೆಚೂರ್ ಆಗುತ್ತೆ ಇದು ಲೈಫು. ಕಡೆಗೆ ನಿಮ್ಗೆ ಇಷ್ಟೆಲ್ಲ ಕೇಳಿದೆ ನಾನು, ಇನ್ನೂ ನನ್ನ ಜ್ಞಾನ ಬಂದಿಲ್ಲ ಅಂತ ಡೌಟ್ ಬರಿಸುವಾಗುತ್ತೆ.
ಅವು ಬ್ರಹ್ಮಜ್ಞಾನ ಬರಬೇಕು, ಮುಕ್ತಿಸಿ ಮುಕ್ತಿ ಆಗಬೇಕು, ನನಗಿನ್ನೂ ಆಗಿಲ್ಲಲ್ಲ, ಐ ಹ್ಯಾವ್ ನಾಟ್ ಗಾಟ್ ದ ರಿಯಲೈಸೇಷನ್, ಐ ಹ್ಯಾವ್ ಲರ್ನ್ ಸೋ ಮೆನಿ ಥಿಂಗ್ಸ್ ಅಂತ ಬರ್ತದೆ. ಸೊ ಇನ್ ದಟ್ ಪ್ರೊಸೆಸ್ ಯು ಆರ್ ಮೆಚ್ಯೂರ್ಡ್, ಯು ಲರ್ನ್ ಯು ನೋ ಸೋ ಮೆನಿ ಥಿಂಗ್ಸ್ ಬಟ್ ಯು ಡೋಂಟ್ ನೋ ದಟ್ ಐ ಆಮ್ ಬ್ರಹ್ಮನ್ ಅಂತ ಬಂದಿಲ್ಲ. ಸೊ ದೆನ್ ಉಪಾಸನೆ ಮಾಡ್ತೀರಿ, ಬೇರೆ ಬೇರೆ ಉಪಾಸನೆಗಳು, ಆ ಉಪಾಸನೆಯಲ್ಲೂ ಮನಸ್ಸು ಪರಿಶುದ್ಧ ಆಗುತ್ತೆ. ದಟ್ಸ್ ಎ ಮೆಚ್ಯೂರಿಟಿ ಇಸ್ ಹ್ಯಾಪನಿಂಗ್ ಬಟ್ ಫೈನಲ್ ಇಟ್ ಈಸ್ ನಾಟ್ ಕಮಿಂಗ್, ಇಟ್ಸ್ ನಾಟ್ ಕಮ್ ಟು ಫೈನಲ್. ಸೊ ದಟ್ ಟೈಮ್ ಹಿ ಮೇ ಕಮ್ ಟು ಎ ಸದ್ಗುರು ವ್ಯಾರ್ ದಿ ಫೈನಲ್ ಕ್ಲಾರಿಟಿ ಕನ್ಕ್ಲೂಷನ್, ಬಟ್ ದಟ್ ಫೈನಲ್ ಟ್ರೂತ್ ಇಸ್ ವೆರಿ ಸಿಂಪಲ್. ಹಾಂ, ದಟ್ ಫೈನಲ್ ಟ್ರೂತ್ ಇಸ್ ಸಿಂಪಲ್, ಅದು ಸತ್ಯಂ ಶಿವಂ ಸುಂದರಂ ಅಂತ. ಓಕೆ, ಬಟ್ ಇಫ್ ಯು ಹ್ಯಾ ಟೋಲ್ಡ್ ದಟ್ ಫಾರ್ಮುಲಾ ಅರ್ಲಿಯರ್ ಯು ನಾಟ್ ಅಂಡರ್ಸ್ಟ್ಯಾಂಡ್ ದಟ್ ರಿಕ್ವೈರ್ಸ್ ಎ ಮೆಚ್ಯೂರಿಟಿ ಪ್ಯೂರಿಫಿಕೇಶನ್. ಅಲ್ಲಲ್ಲ ಅಲ್ಲ ರೀ, ನೀವೆಲ್ಲ ಕಲ್ತಿರಲ್ರಿ, ನೀವೆಲ್ಲ ಚೆನ್ನಾಗಿ ಕಲ್ತಿಲ್ಲನ್ರಿ, ಭಗವದ್ಗೀತೆ ಮಾಡಿ ಕಲ್ತಿಲ್ಲಲ್ಲೋ. ಹಾಂ ಅಲ್ಲ ಕಲ್ತಿದ್ರೆ ನನಗೆ ಅರ್ಥಗಳು. ಸೊ ಸಾಧನೆ ಮಾಡಿದ್ರೆ ತಾನೆ ನಿಮಗೆಲ್ಲ ಹೇಳ್ಕೊಟ್ಟಿದ್ದಾರೆ ತಾನೆ ಅವರೆಲ್ಲ. ಅಲ್ಲಪ್ಪ ಶ್ಲೋಕ ಎಲ್ಲ ಮಾಡ್ತಿದ್ದಾನೆ, ಅದೆಲ್ಲ ಮೆಚ್ಯೂರಿಟಿ ರೈಟ್, ಅದೆಲ್ಲ ಮೆಚ್ಯೂರಿಟಿ ಇದ್ದಕ್ಕೆ ಇಲ್ಲಿ ಬರುತ್ತೆ. ಇದು ಇದ್ರೆ ಇದು ಇದು ಕೇಳೋಕ್ಕಾಗಲ್ಲ ನಿಮಗೆ ರೈಟ್, ಕೇಳೋಕ್ಕೆ ಇದಿರಲ್ಲ. ಹಾಂ ನೋಡಿ, ನಾ ಇದು ಹೇಗಿರುತ್ತೆ ನೋಡಿ, ಜಸ್ಟ್ ಲಿಸನ್. ಇಫ್ ಯು ಮಹಾತ್ಮರ ಹತ್ರ ಎದುರಿಗೆ ಹೋಗ್ತೀರ, ಬಟ್ ನಿಮ್ಗೆ ಕೇಳಲಿಕ್ಕೆ ಯೋಗ್ಯತೆ ಇರಬೇಕು. ಯು ಶುಡ್ ಹ್ಯಾವ್ ದಟ್ ಯೋಗ್ಯತೆ ಟು ಲಿಸನ್ ಟು ದಟ್. ಐ ಟೆಲ್ ಯು ಇನ್ ಮೈ ಓನ್ ಸ್ಟೋರಿ. ಓಕೆ, ಶೀ ಸೇಸ್ ದೇ ಹವ್ ಕಮ್ ಟು ಶೀ ಇಸ್ ಟೀಚಿಂಗ್ ದೆಮ್ ವೇದ ಉಪನಿ ಭಗವದ್ಗೀತ ಉಪನಿಷತ್, ಇ ಲರ್ನ್ ಲಾಟ್ ಆಫ್ ಥಿಂಗ್ಸ್, ದೆನ್ ದೇ ಹವ್ ಕಮ್ ಟು ದಿಸ್ ಕ್ಲಾಸ್. ಓಕೆ, ಬಟ್ ಆ ಇದಿಲ್ಲದ್ರೆ, ಬ್ಯಾಕ್ಗ್ರೌಂಡ್ ಇದ್ರೆ ನಿಮ್ಗೆ ಬರೋಕ್ಕಾಗಲ್ಲ. ಬಟ್ ಅಫ್ಕೋರ್ಸ್ ನಿಮ್ಗೆ ಹಿಂದಿನ ಜನ್ಮದಲ್ಲಿ ಯೋಗ್ಯತೆ ಇದ್ರೆ ಅದು ಬೇರೆ ಪ್ರಶ್ನೆ, ಇದ್ರೆ ಅದು ಬರೋಕ್ಕಾಗಲ್ಲ, ಅದಕ್ಕೊಂದು ಮೆಚ್ಯೂರಿಟಿ ಬಂದಿರ್ತದೆ. ಸೊ ಐ ವೆಂಟ್ ಟು ಅಜ್ಜ, ಅಜ್ಜ ಇಸ್ ಎ ಬ್ರಹ್ಮಜ್ಞಾನಿ, ನೋಬಡಿ ಕ್ಯಾನ್ ಅಂಡರ್ಸ್ಟ್ಯಾಂಡ್ ಬ್ರಹ್ಮಜ್ಞಾನಿ, ಬ್ರಹ್ಮಜ್ಞಾನಿ ಅಂತ ಗೊತ್ತಿಲ್ಲ ಅವರಿಗೆ, ಈ ಬೇರೆಯವರಿಗೆ ಒಂದು ಹರಕು ಶರ್ಟ್ ಹಾಕೊಂಡು ಈ ಕೂತಿರ್ತಾರೆ. ನನಗೆ ಅವ್ರು ಬ್ರಹ್ಮಜ್ಞಾನಿ ಅಂತ ಗೊತ್ತು, ಐ ನೋ ಈಸ್ ಅ ಜ್ಞಾನಿ. ಸೊ ಐ ವೆಂಟ್ ಮೈ ವೈಫ್, ಮೈ ಟೂ ಚಿಲ್ಡ್ರನ್, ಸಣ್ಣ ಮಕ್ಕಳು ನನ್ನ, ನಾನು ನನ್ನ ಹೆಂಡತಿ, ನಾನು ಎರಡು ಸಣ್ಣ ಮಕ್ಕಳು, ದೆನ್ ಮೈ ಫ್ರೆಂಡ್. ಓಕೆ, ಮೈ ಫ್ರೆಂಡ್ ಈಸ್ ಡ್ರೈವರ್, ಮೈ ಫ್ರೆಂಡ್ಸ್ ವೈಫ್, ನನ್ನ ಸ್ನೇಹಿತ, ನನ್ನ ಹೆಂಡತಿ, ಅವನ ಹೆಂಡತಿ, ಮಕ್ಕಳು, ಡ್ರೈವರ್. ಸೊ ವಿ ವೆಂಟ್ ಟು ಅಜ್ಜ, ವೆಂಟ್ ಟು ಇಸ್ ಕುಟೀರ, ಅವ್ರದ್ದು ಕುಟೀರಕ್ಕೆ ಹೋದ್ವಿ, ಹೋಗಿ ಕೂತ್ಕೊಂಡ್ವಿ. ಓಕೆ, ಹಿ ಸ್ಯಾಟ್ ದೇರ್, ದೆನ್ ಹಿ ಸ್ಟಾರ್ಟ್ ಬ್ಲಾಬರಿಂಗ್ ಲೈಕ್ ದಟ್, ಹಿ ಬ್ಲಾಬರ್ ಇಟ್ಸ್ ಇಸ್ ಬ್ಲಾಬರಿಂಗ್. ಅವ್ರು ಏನು ಹೇಳ್ತಾರೆ ನಮ್ಗೆ ಅರ್ಥನೇ ಆಗ್ತಾ ಇಲ್ಲ, ವಿ ಆರ್ ನಾಟ್ ಎಬಲ್ ಟು ಅಂಡರ್ಸ್ಟ್ಯಾಂಡ್ ವಾಟ್ ಈಸ್ ಸೇ, ಇಸ್ ಬ್ಲಾಬರಿಂಗ್, ಬ್ಲಾಬರಿಂಗ್ ಫಾರ್ ಫ್ಯೂ ಮಿನಿಟ್ಸ್. ದೆನ್ ಮೈ ಫ್ರೆಂಡ್ ಆ್ಯಂಡ್ ಮೈ ಡ್ರೈವರ್ ಗಾಟ್ ಬೋರ್ಡ್, ಫ್ರೆಂಡ್ ಫ್ರೆಂಡ್ಸ್ ವೈಫ್ ಆ್ಯಂಡ್ ಡ್ರೈವರ್, ಅವ್ರು ಹೋಗ್ಬಿಟ್ರು. ಆಗ ಹೋಗ್ತಾರೆ ಪ್ರಭುಗಳೇ, ನೀವು ಬರಬೇಕಾಗಿತ್ತು, ಅವ್ರನ್ನೇ ಕರೆದ್ರು, ನೋಡಿ ಹೋಗ್ಬಿಟ್ರು ಅವರು. ದೆನ್ ಈ ಸೇಡ್, ಐ ಇನ್ವೈಟೆಡ್, ಐ ವಾಸ್ ವೇಟಿಂಗ್ ಫಾರ್ ಯು ಪೀಪಲ್, ವೈ ಡಿಡ್ ಯು ಬ್ರಿಂಗ್ ದೋಸ್ ಪೀಪಲ್, ದೇ ಡೋಂಟ್ ಹ್ಯಾವ್ ದ ಯೋಗ್ಯತೆ. ಸೊ ಸಿ ಬೇರೆ ವೇ ರೈಟ್, ಈವನ್ ಪರಮಾತ್ಮನ ಎದುರುಗಡೆ ಕೂತ್ಕೊಂಡ್ರು ನಿಮ್ಗೆ ಅದು ಪರಮಾತ್ಮನ ಹೇಳ್ತಾ ನಿಮ್ಗೆ ಅರ್ಥ ಆಗಬೇಕಲ್ಲ, ಅದು ಓಡೋಗ್ಬಿಡ್ತಾರೆ, ಯಾಕಂದ್ರೆ ಯೋಗ್ಯತೆ ಬಂದಿಲ್ಲ, ಮೆಚ್ಯೂರಿಟಿ ಬಂದಿಲ್ಲ. ರೈಟ್, ಆಯ್ತಾ. ಕಡೆಗೆ ಅವ್ರು ನನಗೆ ಹೇಳಿದರು ಎರಡೇ ವಾಕ್ಯ, ನೀನು ಯಾರು ತಿಳ್ಕೊಂಡು ಸುಮ್ಮನಿರು, ಇಷ್ಟೇ ಅವ್ರು ಹೇಳಿದ್ರೆ ನನ್ನ ಜೀವನದಲ್ಲಿ ಬದಲಾವಣೆ ಆಯಿತು. ಬಟ್ ಆ ಎರಡು ವಾಕ್ಯ ಕೇಳಬೇಕಾದ್ರೆ ನಂದು ಎಷ್ಟೋ ಸಾಧನೆ ಮಾಡಿದ್ದಾನೆ, ಸರ್ಕಸ್ ಮಾಡಿದ್ದಾನೆ. ಟು ಅಂಡರ್ಸ್ಟ್ಯಾಂಡ್ ದೋಸ್ ಟು ಸೆಂಟೆನ್ಸ್ ಐ ಹ್ಯಾವ್ ಡನ್ ಲಾಟ್ ಆಫ್ ಮೆಚ್ಯೂರಿಟಿ, ಮಾಡಿದ್ದು ಜಪ ಇಲ್ಲ, ಧ್ಯಾನ ಇಲ್ಲ, ಎಲ್ಲ ಮಾಡಿದ್ದಾನೆ. ಆಮೇಲೆ ಎರಡು ವಾಕ್ಯಗಳು ಸಾಕು ಫೈನಲ್ ಕನ್ಕ್ಲೂಷನ್. ಬಟ್ ಆ ಎರಡು ವಾಕ್ಯ ಕನ್ಕ್ಲೂಷನ್ ಬರಬೇಕಾದ್ರೆ ಆಗ್ತಾ ಇರಲಿಲ್ಲ, ಸುಮ್ಮನೆ ನೀನು ಯಾರು ನಾನು ಸುಮ್ಮನೆ ಇರು. ಬಟ್ ಆ ಎರಡು ವಾಕ್ಯಗಳು ಒಂದೇ ಸಲಕ್ಕೆ ಹೋ ಹೊಡಿಬೇಕಲ್ಲ. ಅವ್ರು ಇಷ್ಟೆಲ್ಲ ಡೀಟೇಲಾಗಿ ಹೇಳ್ತಾರೆ, ಅವರೆಲ್ಲ ಯಾರು, ಅವ್ರಿಗೆ ನೀನು ಯಾರು ಅಷ್ಟೇ ಕೇಳೋದು, ನೀ ಯಾರು ಪ್ರಭುಗಳ, ನೀ ಯಾರು ಅಂತ ಕೇಳಿದ್ರು. ನಾನು ಯಾರು ಏನಪ್ಪ ಹೇಳೋದು ಅರ್ಥ ಆಗಿಲ್ಲ, ನೀನು ಯಾರು ಅಂತ ಹುಡುಕು ಅಂದ್ರು. ಆಯಿತು, ಹುಡುಕಿದ ಮೇಲೆ ಸುಮ್ಮನಿರು, ಸಿಟ್ ಸೈಲೆಂಟ್ಲಿ ಅಂತ ಹೇಳಿದ್ರು. ಸುಮ್ಮನಿರೋದು ಹೇಳ್ಬೇಕಂದ್ರೆ ಸೊಳ್ಳೆ ಬಂದು ಕೂತ್ಕೊಳತ್ತೆ, ಹೀಗೆ ಹೊಡಿಬೇಡ, ಬಾಯಿ ದೇಹ ದೇಹ ಚಲಿಸಬಾರ್ದು, ಸುಮ್ಮನೆ ಕೂತ್ಕೊ ಅಂತ ಎರಡೇ ವಾಕ್ಯ. ಬಟ್ ಆ ಎರಡು ವಾಕ್ಯ ಅರ್ಥ ಆಗಬೇಕಾದ್ರೆ ನನಗೆ ಆ ಮೆಚ್ಯೂರಿಟಿ ಬಂದಿದೆ. ಆಯಿತಾ, ಅದು ಎರಡು ವಾಕ್ಯ ಸುಲಭನೋ, ಸುಲಭ, ಆ ಸುಲಭದ ಅರ್ಥ ಆಗಬೇಕಲ್ಲ. ಆಯಿತಾ, ಆ ಎರಡು ವಾಕ್ಯ ನನಗೆ ಏನು ಅರ್ಥ ಆಗಿದೆ ನಿಮ್ಗೆ ಎಕ್ಸ್ಪ್ಲೈನ್ ಮಾಡ್ತಿದ್ದೆ ನಾನು ನಿಮ್ಗೆ, ಅದು ನಿಮ್ಗೆ ಎರಡು ವಾಕ್ಯ ಹೇಳಿದ್ರೆ ನಿಮ್ಗೇನು ಅರ್ಥ ಆಗ್ತಿರಲಿಲ್ಲ ರೈಟ್.
He told only two things. Who are you? Okay. Then keep quiet. Keep quiet also, he gave example. Mosquito comes and sits on your base, don't do like this. Sit like this. This is all two sentences. But the two sentences are so profound that changed my life. Okay. But the two sentences are silly. If I told 20 years back, it doesn't make any sense. ಇಪ್ಪತ್ತು ವರ್ಷ ಮುಂಚೆ ಏನು ಅರ್ಥಾಗಲ್ಲ. ನಾನು ಯಾರು? ನಾನು ಪ್ರಭು, ನಾನು ಇಂಜಿನಿಯರು, ನಾನು ಅದು ಇದೊಂದು ಇರ್ತದೆ. ಬಟ್ ಆ ಎಲ್ಲ ಸಾಧನೆ ಮಾಡಿ ಪಕ್ವ ಅದಕ್ಕೆ ಎರಡು ವಾಕ್ಯಗಳಲ್ಲಿ ಅರ್ಥ ಆಯಿತು ನಾನು ಯಾರಂತ. ರೈಟ್? ಸೊ ಹಾಗೆ ಮೆಚ್ಯೂರಿಟಿ ಬರಬೇಕು. ಆ ಮೆಚ್ಯೂರಿಟಿ ಯಾರಿಗೆ ಹೇಗೆ ಬರುತ್ತೆ ಗೊತ್ತಿಲ್ಲ. ಹೌ ದೇ ವಿಲ್ ಗೆಟ್ ಮೆಚ್ಯೂರಿಟಿ ಗೊತ್ತಿಲ್ಲ. ಮೇ ಬಿ ಥ್ರೂ ಉಪಾಸನ, ಮೇ ಬಿ ಥ್ರೂ ಯತ್ನ, ಮೇ ಬಿ ಥ್ರೂ ಸ್ಟಡಿ ಆಫ್ ಸ್ಕ್ರಿಪ್ಚರ್ಸ್, ಭಗವದ್ಗೀತಾ. ವಿದೌಟ್ ಮೆಚ್ಯೂರಿಟಿ ಕ್ಯಾನ್ ಅಂಡರ್ಸ್ಟ್ಯಾಂಡ್. ಓಕೆ. ಬಟ್ ಆಫ್ಟರ್ ಅಂಡರ್ಸ್ಟ್ಯಾಂಡಿಂಗ್ ಇಟ್ ಸಿಂಪಲ್. ಆ ಸ್ಟೇಜ್ ಬಂದರೂ ಸಿಂಪಲ್, ಅದು ಪಕ್ಕ ಆಗ್ಬೇಕಲ್ಲ. ಸೊ ನೆಕ್ಸ್ಟ್ ತತ್ವಮಸಿ ಅಂದರೆ ಯು ಆರ್ ಬ್ರಹ್ಮನ್. ಓಹೋ, ಬ್ರಹ್ಮನದ ಯಾರೋಪ್ಪ ಅಂತ ನೀವು ಕನ್ಫ್ಯೂಸ್ ಮಾಡ್ಕೋಬೋದು. ಭಗವಂತ ಯಾರೋ ಅಂತ, ಭಗವಂತ ಅಂದರೆ ಅರಿವು. ಕಡೆಗೆ ಓ ಅರಿವು ನನಗೆ ಬೇಕು ಅಂತ ಹೇಳಿದ್ರೆ ಎಲ್ಲ ಇವನ ನೀನೇ ಅರಿವು ಕಣವೆ ಅಂತ ಅಷ್ಟೇ. ಯು ಆರ್ ದ ಅವೇರ್ನೆಸ್. ನಿನ್ನಲ್ಲಲ್ಲ, ನೀನೇ ನಿನ್ನಲ್ಲಂದ್ರೆ ಎಲ್ಲಿ ಬಂತು? ನೀನೇ ಅರಿವು ಕಣಪ್ಪ ಅಂತ. ಅರಿವು ತೆಗೆದು ನೀನು ಹೇಳಕ್ಕಾಗತ್ತೇನ್ರಿ? ಕ್ಯಾನ್ ಯು ರಿಮೈನ್ ವಿದೌಟ್ ಅವೇರ್ನೆಸ್? ಇಫ್ ಯು ರಿಮೂವ್ ಅವೇರ್ನೆಸ್, ಇಸ್ ದರ್ ಡೂ ಎಕ್ಸಿಸ್ಟೆನ್ಸ್ ಫಾರ್ ಯು? ನಿಮ್ಗೆ ಅಸ್ತಿತ್ವ ಇದೆಯಾ ಅರಿವು ಇಲ್ಲದಿದ್ರೆ? ನೀನೇ ಅರಿವು. ಅಲ್ಲಿ ನನ್ನಲ್ಲಿ ಅರಿವಿದೆ ಅಂದರೆ ಓ ನಾನಂತ ಬೇರೆ ಆಯ್ತದ ಆಯ್ತದಲ್ಲ. ದೆರ್ ಇಸ್ ನೋ ಸಪರೇಷನ್. ದಟ್ಸ್ ಕಾಲ್ಡ್ ಅದ್ವೈತ, ನಾನ್ ಡ್ಯುಯಲ್. ಜೀವಾತ್ಮ ಮತ್ತು ಪರಮಾತ್ಮ ಬೇರೆ ಅಲ್ಲ, ನೀನೇ ಅರಿವು. ಯು ಆರ್ ದ ಅವೇರ್ನೆಸ್ ಅಂತ ಶಿಷ್ಯನಿಗೆ ಹೇಳ್ಬಿಟ್ಟು ಅವರಿಗೆ. ದಿಸ್ ಈಸ್ ಫ್ರಮ್ ದಿ ಸಾಮವೇದ. ಹಾಂ, ತತ್ವಮಸಿ. ಆಯಿತಾ? ಕಡೆಗೆ ಈಗ ಶಿಷ್ಯ ಏನು ಮಾಡ್ತಾನೆ? ಕೂತ್ಕೊಳ್ತಾನೆ ಧ್ಯಾನಕ್ಕೆ. ಅವನಿಗೆ ಅರ್ಥ ಆಯಿತು, ಅಹಂ ಬ್ರಹ್ಮಾಸ್ಮಿ, ನಾನೇ ಬ್ರಹ್ಮ ಅಂತ ಕೂತ್ಕೋಬೇಕು. ಮನಸ್ಸು ಹೇಳ್ತದೆ ನಾನು ದೇಹ ಕಣಯ್ಯ. ಯು ಆರ್ ಸಿಟ್ ಇನ್ ಮೆಡಿಟೇಷನ್, ದ ಮೆಡಿಟೇಷನ್ ಇನ್ ಇತಿಹಾಸ. ದ ಮೈಂಡ್ ಕಮ್ಸ್ ಅಂಡ್ ಸೇಸ್ ನೋ, ನೋ ಯು ಆರ್ ದ ಬಾಡಿ, ನೋ ಯು ಆರ್ ದಿ ಮೈಂಡ್, ನೋ ಯು ಆರ್ ದಿ ಇಂಟಲೆಕ್ಟ್, ನೋ ಯು ಆರ್ ಹಸ್ಬೆಂಡ್, ನಿನ್ನ ಗಂಡ, ನಿನ್ನ ಹೆಂಡತಿ ಅಂತ ಹೇಳುತ್ತೆ ಪುನಃ ಪುನಃ ಅಲ್ವಾ ವ್ಯವಹಾರ. ಆವಾಗ ಪುನಃ ಮನಸ್ಸಿಗೆ ಹೇಳಬೇಕು, ನಾನು ನಾನೆಂಬುದು ನಾನಲ್ಲ, ಈ ದೇಹ ಮನಬುದ್ಧಿ ನಾನ, ಶುದ್ಧ ಚೈತನ್ಯ ಅಂತ ಮನಸ್ಸಿಗೆ ಹೇಳ್ಕೊಡು ಪಾಠ. ಯಾಕಂದ್ರೆ ಮನಸ್ಸಿಗೆ ಮುಂಚೆ ಎಲ್ಲ ಪಾಠ ಆಯ್ತು, ಈಗ ಈಗ ನಾನು ಯಾರಂತ ಪಾಠ ಆಗಬೇಕು. ನಾನು ಶುದ್ಧ ಚೈತನ್ಯ ಅಂತ ಆವಾಗ ಏನಾಗುತ್ತೆ, ಮನಸ್ಸು ಹೋಗುತ್ತದೆ, ಖಾಲಿ ಆಗುತ್ತೆ. ಇದಕ್ಕೆ ಅಹಂ ಬ್ರಹ್ಮಾಸ್ಮಿ ಅಂತ ಧ್ಯಾನ ಮಾಡ್ತಾರೆ, ನಿಧಿಧ್ಯಾಸ ಮಾಡ್ತಾರೆ. ಓಕೆ, ಲೈಕ್ ದಟ್ ಹಿ ಮೆಡಿಟೇಟ್ಸ್, ಐ ಆಮ್ ಬ್ರಹ್ಮನ್. ಬಿಕಾಸ್ ಅದರ್ವೈಸ್ ವಾಟ್ ಲಾಬರ್ ಅಗೇನ್ ಯು ಗೋ ಬ್ಯಾಕ್ ಇನ್ ಟು ದ ಫೋಲ್ ಟ್ರ್ಯಾಕ್. ಡಾಕ್ಟರ್ ಹ್ಯಾಸ್ ಗಿವನ್ ಎ ಮೆಡಿಸಿನ್, ಗುರು ಹ್ಯಾಸ್ ಗಿವನ್ ಎ ಮೆಡಿಸಿನ್, ಯು ಆರ್ ಬ್ರಹ್ಮನ್, ತತ್ವಮಸಿ ಅಂತ ಹೇಳ್ಯಾರ. ಓಕೆ, ಸೊ ನಾವು ದಟ್ ಮೆಡಿಸಿನ್ ನೀವು ತಗೋಬೇಕಲ್ಲ. ಪುನಃ ಮೆಡಿಸಿನ್ ತಗೋ, ಡಾಕ್ಟರ್ ಮೆಡಿಸಿನ್ ಕೊಟ್ಟರು, ಅಲ್ಲಿ ಕಬ್ಬೋಡ್ಗಿಟ್ಟು ಬಿಟ್ರೆ ಮೆಡಿಸಿನ್ ತಗೋಬೇಕು, ದಿನ ತಗೋಬೇಕು. ಎಲ್ಲರಿಗೆ ರೋಗ ಗುಣ ಆಗುವವರಿಗೆ ನಾನು ಬ್ರಹ್ಮನೇ ಅಂತ ನಿಮಗೆ ದೃಢತೆ ಬರಬೇಕು. ಐ ಆಮ್ ಬ್ರಹ್ಮನ್, ನಾನು ಶುದ್ಧ ಚೈತನ್ಯ ಅಂತ ದೃಢತೆ ಬರಬೇಕು. ಅಲ್ಲಿವರೆಗೆ ನೀವು ಪುನಃ ಪುನಃ ಶ್ರವಣ ಮನನ ಇದಿಧ್ಯಾಸ ಮಾಡಬೇಕು. ರೈಟ್? ಆವಾಗ ಏನಾದ್ರು ದೃಢ ಆಗುತ್ತೆ. ಇಲ್ಲ, ನೀವು ನಿಮ್ಮದೇ ದಾರಿಂದ ಓಲ್ಡ್ ವೇ ಅಂತ ಹೇಳಿದ್ರೆ ಹೋಯ್ತು, ಅದು ಹೇಳಿದ ಅರ್ಥ ಇಲ್ಲ. ಒಂದ್ಸಲ ನಮ್ಮ ಗುರುಗಳು ಹೇಳಿದ್ರು, ನೀನು ಯಾರು ಅಂತ ಕೇಳಿದ್ರೆ ನಾನು ಗಟ್ಟಿ ಹಾಕೊಂಡ್ಬಿಟ್ಟೆ, ನಾನು ಯಾರು ಅಂತ ಬಿಡಲಿಲ್ಲ. ಆಮೇಲೆ ಅರ್ಥ ಆಗಿಸ್ತಾ ಇದೆ, ಅದೇ ಅರ್ಥ ಅಂತ ನಿಮ್ಗೆ ಹೇಳ್ತಿದ್ದೆ ನಾನು. ಸೊ ಆ ಗುರುಗಳು ಹೇಳಿದ್ದು ಆ ಫೈನಲಿ ಡಾಕ್ಟರ್ ಮೆಡಿಸಿನ್ ಕೊಡ್ತಾರೆ, ಅದು ಬಹುರೋಗಕ್ಕೆ ಮದ್ದು ಇಷ್ಟೇ. ಆ ಮದ್ದು ನೀವು ತಗೊಳ್ತೀರೋ ಬಿಡ್ತೀರೋ, ಅದು ಡಾಕ್ಟರ್ ಏನು ಮಾಡೋಕ್ಕಾಗಲ್ಲ. ದ ಡಾಕ್ಟರ್ ಕ್ಯಾನ್ ನಾಟ್ ಡೂ ಎನಿಥಿಂಗ್ ಅಬೌಟ್ ಮೆಡಿಸಿನ್, ಯು ಆರ್ ಟೇಕಿಂಗ್ ಇಟ್ ಆರ್ ನಾಟ್. ಔಷಧಿ ಕೊಟ್ಟಿದ್ದಾರೆ, ಅದನ್ನು ತಗೊಂಡು ನಾನು ಬ್ರಹ್ಮನೇ ಅಂತ ಮುಕ್ತರಾಗ್ತಿರೋ ಇಲ್ಲ ಹಾಗೆ ಇರ್ತಿರೋ, ಅದು ಏನು ಮಾಡೋಕ್ಕಾಗಲ್ಲ. ಡಾಕ್ಟರ್ ಏನು ಮಾಡೋಕ್ಕಾಗಲ್ಲ, ಗುರುಗಳೇನು ಮಾಡೋಕ್ಕಾಗಲ್ಲ. ರೈಟ್? ಗುರುಗಳು ಸೇರಿ ಚೆನ್ನಾಗಿ ಅರ್ಥ ಆಗತ್ತಾ, ಅರ್ಥ ಮಾಡ್ಕೊಳ್ಳಿ. ಗುರುಗಳಿಗೆ ಏನಾಗುತ್ತೆ, ನಿಮಗೆ ಚೆನ್ನಾಗಿ ಅರ್ಥ ಆಗೋ ಹೇಳೋದು ಶಕ್ತಿ ಗುರುಗಳಿಗೆ. ನಿಮ್ಗೆ ಅರ್ಥ ಮಾಡ್ಕೊಂಡು ನಿಮಗೆ ಅರ್ಥ ಮಾಡಿಕೊಂಡು ನೀವು ಅಳವಡಿಸ್ಕೊಳ್ತೀರೋ ಅದಕ್ಕೆ ಮಾಡೋಕ್ಕಾಗಲ್ಲ. ಅಳಿಸ್ಕೊಂಡು ನೀವು ಪ್ರಾಕ್ಟೀಸ್ ಮಾಡಬೇಕು, ಶ್ರವಣ ಮನನ ನಿಧಿಧ್ಯಾಸ ಪುನಃ ಪುನಃ ಮಾಡಬೇಕು. ಇಲ್ಲ ಪುನಃ ಪುನಃ ನಾನು ದೇಹ ನಾನು ಮನಸ್ಸು ಬುದ್ಧಿ ಅಂತ ಎಲ್ಲ ಪುನಃ ಹೋಗ್ಬಿಡ್ತೀರ.
application? Application is as your inner awareness changes, you will start applying in life, no? So right? Realization is not application? No. Realization flows through you as application. As you start living, you live as not Lata, but as Satya. Satya, Mudavado. Satya is truth. Lata is a Bali. Satya straight. Lata bending. Okay? If you mix it, Jiva. Nanu. Ahankara. Satya is a Mithya. That's the question. Satya is a Mithya. You start living as Satya. So far, you are living as Lata, Mithya. Then as internal change happens, your external behavior also changes. Right? So different, what is the change? Before, earlier you were searching for peace. Now you start feeling peace. Ashtar. The peace you don't search. Lata can never be peaceful. Satya can be never be disturbed. So you are a combination of both. Moment to moment. Same thing Gayatri. Three and Muro. Right? Jagrata, Sapna, Sushupti. Waking, dreaming state, deep sleep state. Yarike Bharatu Hogato or Gayatri. I mean Sakshi. Adre Gayatri Ulta, you know. Body, mind and intellect nano. I have the body, I have the mind, I have the intellect. Ulta. Gayatri Agare or the Gayatri Ikare. ಮುಂದೆ ಕೂಡ ಇದ್ರ ಬಗ್ಗೆನೇ ಬೇರೆ ಓಕೆ. ಸೊ ನಾನು ಬ್ರಹ್ಮನೇ ಅಂತ ಪುನಃ ಪುನಃ ಧ್ಯಾನ ಮಾಡಬೇಕು. ನಾವು ಏನಾಗುತ್ತೆ ಪುನಃ ನಾನು ಭಗವಂತ ನಿನ್ನನ್ನು ಸೇರಬೇಕು ಅಂತ ಧ್ಯಾನ ಮಾಡಿಸ್ಕೊಂಡು ಮಾಡ್ತೇವೆ. ಆವಾಗ ಏನಾಗುತ್ತೆ, ದ್ವೈತ ಬರ್ತದೆ. ಪುನಃ ಪುನಃ ದ್ವೈತ ಭಾವವನ್ನು ಶ್ರದ್ಧೆ ಮಾಡ್ತೇವೆ. ನಮ್ಮ ಪ್ರಾರ್ಥನೆ ಏನಾಗುತ್ತೆ, ದ್ವೈತ ಬಂದ್ಬಿಡ್ತದೆ. ಭಗವಂತ ನನ್ನ ಕಾಪಾಡೋ, ನಾನು ನಿನ್ನ ಸೇರ್ತೇನೆ ಅಂತ ಡ್ಯುಯಾಲಿಟಿ ಬರ್ತದೆ. ಪುನಃ ಪುನಃ ಆ ಅದ್ವೈತ ಭಾವನ ನಿವಾರಣೆ ಮಾಡಿಕೊಂಡು ಅದ್ವೈತ ಭಾವಕ್ಕೆ ಹೋಗ್ಬೇಕು. ಮನಸ್ಸು ಶುದ್ಧಿ ಆಗುತ್ತೆ. ಅವಳ ಹೇಗೆ ಅಂದ್ರೆ, ಈಗ ದ್ವೈತ ಇರೋದ್ರಿಂದ ಏನೋ ನಮ್ಗೊಂದು ತೊಂದರೆ ಆಯ್ತು ಅಥವಾ ಏನೋ ಒಂದು ಸಂತೋಷ ಆಯ್ತು, ಯಾವ್ದಕ್ಕಾದ್ರೂ ಯೋ ಪರಮಾತ್ಮ ಹೀಗೆ ಮಾಡಿದೆ ಬಾಬಾ ಅಂತ ಹೇಳ್ಕೊತಿರ್ತೀವಿ, ಏನೋ ಒಂದು ಕೇಳ್ಕೊತೀವಿ ಅಥವಾ ಏನೋ ಕೊಟ್ಟ ಸಂತೋಷ ಪಡ್ತೀವಿ, ಒಂದು ಗ್ರ್ಯಾಟಿಟ್ಯೂಡ್ ತೋರಿಸ್ತೀವಿ. ಅದು ಒಂದು ಕಡೆಗೆ ಮನಸ್ಸಿನಲ್ಲಿ ಇರುತ್ತೆ. ಇದು ಏನಂದರೆ ಇದು ಅದ್ವೈತ, ಇದ್ದಾನೆ ಯಾರು ಅಲ್ಲಾನೆ ಹೀಗೆ, ಅದು ಸ್ವಲ್ಪ ಮಟ್ಟ ಅದು ಇದ್ದೇ ಇರುತ್ತೆ. ಅಟ್ ಅಂದರೆ ಕಾರ್ನರ್ ಮಾಡಿ ಇದು ನಡೆಸ್ಕೊಂಡು ಹೋಗ್ತಾ ಇರ್ತೀವಿ. ಯಾಕೆ ಅಂತಂದರೆ ಇದೊಂದು ದಾರಿ, ಮತ್ತು ನಮಗೇನೋ ಪ್ರೆಷರ್ ಸಿಕ್ಕುತ್ತೆ, ಒಂದು ಒಳ್ಳೆ ಇದು ಕೊಡುತ್ತೆ ಅಂತ. ಬಟ್ ಮನಸ್ಸಿನಲ್ಲಿ ಇದು ಅದ್ವೈತ ಇರುತ್ತೆ, ಹಾಗೆ ಎರಡು ಹೋಗ್ತಾನೆ ಇರುತ್ತೆ. ಅಲ್ಲ ಕಡೆ ಏನಾಗುತ್ತೆ, ಈಗ ಮೊದಲು ಬರೀ ದ್ವೈತ ಭಾವ ಜಾಸ್ತಿ ಇತ್ತು, ಅದ್ವೈತ ಭಾವ ಕಡಿಮೆ ಇತ್ತು. ರೈಟ್? ಸೊ ಈ ಶಿ ಸೇಸ್ ದ್ವೈತ ಆ್ಯಂಡ್ ಅದ್ವೈತ ಕ್ಯಾನ್ ಕೋ ಎಕ್ಸಿಸ್ಟ್. ಇನಿಷಿಯಲಿ ಇಡೋಣ ಅದ್ವೈತ, ಮೊದಲು ದ್ವೈತ ಅದ್ವೈತ ಗೊತ್ತಿರಲಿಲ್ಲ, ದ್ವೈತ ಭಾವನೆ ಇತ್ತು, ಆ ದ್ವೈತ ಭಾವದ ಬಗ್ಗೆ ಪ್ರಾರ್ಥನೆಯೆಲ್ಲ ನಡೀತಾ ಇತ್ತು. ಕಡೆಗೆ ಅದ್ವೈತ ಜ್ಞಾನ ಬಲಿಸಲಾಯಿತು. ಈಗ ದ್ವೈತ ಮತ್ತು ಅದ್ವೈತ ಎರಡು ಒಟ್ಟೊಟ್ಟಿಗೆ ಬಲಿಸಲಾಗುತ್ತೆ. ಆಮೇಲೆ ಸ್ವಲ್ಪ ಹೊತ್ತಲ್ಲಿ ದ್ವೈತ ಕಡಿಮೆ ಆಗಲಿ ಶುರುವಾಗುತ್ತೆ, ಅದ್ವೈತ ಜಾಸ್ತಿ. ಒಂದು ತಿಳುವಳಿಕೆ ಜಾಸ್ತಿ ಆಗುತ್ತೆ, ಒಂದು ತಿಳುವಳಿಕೆ ಕಡಿಮೆ ಆಗುತ್ತೆ ಅಷ್ಟೇ. ಮುಂಚೆ ಅದ್ವೈತ ತಿಳುವಳಿಕೆ ಇಲ್ಲ, ದ್ವೈತ ತಿಳುವಳಿಕೆ ಇತ್ತು. ಸೊ ದ್ವೈತ ತಿಳುವಳಿಕೆ ಅದ್ವೈತ ತಿಳುವಳಿಕೆ ಒಂದು ಎರಡು ಬಂತು, ಕಡೆಗೆ ಸ್ವಲ್ಪ ಕಾಲ ಎರಡು ಇರ್ತದೆ, ಕಡೆಗೆ ಒಂದೊಂದು ಜಾಸ್ತಿ ಆಗುತ್ತೆ, ಇನ್ನೊಂದು ಕಡಿಮೆ ಆಗಲಿ ಶುರುವಾಗುತ್ತೆ. ಎರಡು ಒಂದಕ್ಕೊಂದು ಅಪೋಸಿಟ್ ತಾನೆ ಕಡೆಗೆ. ಒಂದು ದೃಷ್ಟಿಯಲ್ಲಿ ನೀವು ದ್ವೈತ ಅಂತ ಹೇಳಿದಾಗ ಅದ್ವೈತ ಇಲ್ಲ, ಅದ್ವೈತ ಅಂತ ಹೇಳಿದ್ರೆ ದ್ವೈತ ಇಲ್ಲ. ಆದರೆ ನಿಮಗೆ ದ್ವೈತ ಮತ್ತು ಅದ್ವೈತ ಎರಡು ಒಟ್ಟೊಟ್ಟಿಗೆ ಆಗಿರುತ್ತಂದ್ರೆ ನಿಮ್ಗೆ ಹಿಂದಿನ ಸಂಸ್ಕಾರಗಳಿರ್ತವೆ. ಕಡೆಗೆ ಏನಾದ್ರು ನಿಧಾನವಾಗಿ ಅದ್ವೈತ ಭಾವ ಸಂತರಣ ಆಗ್ತಾ ಇದ್ದಾಗೆ ಆ ದ್ವೈತ ಸಂಸ್ಕಾರಗಳು ಕಡಿಮೆ ಆಗಲಿ ಶುರುವಾಗ್ತವೆ. ಅದನ್ನು ರಾಮಕೃಷ್ಣ ಪರಮಹಂಸ ಕಥೆಯಲ್ಲಿ ಹೇಳ್ತೇನೆ. ಸೊ ರಾಮಕೃಷ್ಣ ವಾಟ್ ಇಸ್ ವಾಟ್ ಇಸ್ ಡ್ಯುಯಾಲಿಟಿ ನಾನ್ ಡ್ಯುಯಾಲಿಟಿ ಕ್ಯಾನ್ ಕೋ ಎಕ್ಸಿಸ್ಟ್, ಇಟ್ ಕ್ಯಾನ್ ಎಕ್ಸಿಸ್ಟ್. ಓಕೆ? ಇವನ್ ಯಾವರು ವೆನ್ ಶಂಕರಾಚಾರ್ಯ ಶಂಕರಾಚಾರ್ಯರಲ್ಲಿ ಭಕ್ತಿ ಭಾವನ ಹೇಳ್ತಾರೆ, ಶಂಕರಾಚಾರ್ಯರಲ್ಲಿ ದ್ವೈತ ಭಾವನ ಹೇಳ್ತಾರೆ. ಆದರೆ ದ್ವೈತ ಭಾವ ಇಲ್ಲ, ಭಗವಂತನ ಎಲ್ಲ ಅನ್ನೋ ಭಾವದಿಂದ ಇರ್ತದೆ. ನಾನು ಮತ್ತು ಭಗವಂತ ಒಂದೇ ಅನ್ನೋ ಭಾವದಿಂದ ಭಕ್ತಿಯಿಂದ ಹೇಳ್ತಾರೆ.